हेलो फ्रेंड्स, वेलकम टू ईश्वर गिरी पाठशाला यूट्यूब चैनल। नानु ईश्वर गिरी कड़े ऐसी वर्ष नानु विविध स्पर्धात्मक परीक्षे मेंटल एबिलिटी विषय ना बोधस्ता सो इवत्तिना नम्म चाप्टर शेकड़ा तुम्हा विद्यार्थी सर बेसिक क्लास सर अंत रिक्वेस्ट माता वयस्सिगे संबंध समस्या मेले बेसिक क्लास नानी इवत्तिना नम्म क्लासली शेकड़ा ओके बेसिक क्लास कंप्लीटली बेसिक होसोब्रु इवत्ते फस्ट क्लास नोड़ताइद्रुनु ಅವರಿಗೆ ಅರ್ಥ ಆಗಿರಬೇಕು ಆ ತರ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಯಾವ ಯಾವ ಟೈಪ್ ಮೇಲೆ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾನೆ ಅಂತ ಎಸ್ಎಸ್ಸಿ ಎಂಟಿಎಸ್ ಎಕ್ಸಾಮ್ ಬಂದಿದೆ ಕನ್ನಡದಲ್ಲಿದೆ 10th ಮೇಲೆ ಎಕ್ಸಾಮ್ ಇರೋ ಕಾರಣಕ್ಕೆ ನಾನು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಜೊತೆಗೆ ಇದು ಯಾವ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಪಿಸಿ ಪಿಎಸ್ಐ ಎಫ್ಡಿಎಸ್ಟಿ ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್ ಗೂ ಈ ನನ್ನ ಕ್ಲಾಸ್ ಹೆಲ್ಪ್ ಆಗುತ್ತೆ ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಅಂದ್ರೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಅಥವಾ ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ವಿಷಯ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಶಿವಕುಮಾರ್ ಸರ್ಗೆ ರಿಕ್ವೆಸ್ಟ್ ಮಾಡಿ ಕ್ಲಾಸ್ ಮಾಡಿಸ್ತಾ ಇದ್ದೀನಿ ಈಶ್ವರಗಿರಿ ಪಾಠಶಾಲೆಗೆ ಸೊ ಅವರ ಕ್ಲಾಸ್ಗಳನ್ನು ಸಹ ಕೇಳಿ 8 ಗಂಟೆಗೆ ಇರುತ್ತೆ ಅವರು ಇಂಗ್ಲಿಷ್ ಪರ್ಫೆಕ್ಟ್ ಮಾಡಿಸ್ತಾರೆ ನಾನು ಮೆಂಟಲ್ ಬಿಟ್ಟು ಪರ್ಫೆಕ್ಟ್ ಮಾಡ್ತೀನಿ 75% ಇಲ್ಲೇ ಕವರ್ ಆಗುತ್ತೆ ಇನ್ನು ಜಿ ಕೆ ಅಂದರೆ ನೀವು ಮಾಡ್ತೀರ ಸೊ ವೆಲ್ಕಮ್ ಸರ್ ಸೊ ಶಿವಕುಮಾರ್ ಸರ್ ಹಾರ್ಟ್ಲಿ ವೆಲ್ಕಮ್ ಟು ಈಶ್ವರಗಿರಿ ಪಾಠಶಾಲಾ ಯೂಟ್ಯೂಬ್ ಚಾನಲ್ ಸಿ ಗೈಸ್ ಎವ್ರಿ ಡೇ 8 ಓ ಕ್ಲಾಕ್ ಗೆ ನಮ್ಮ ಯೂಟ್ಯೂಬ್ ಕ್ಲಾಸ್ ಅಲ್ಲಿ 8 ಗಂಟೆಗೆ ಇರುತ್ತೆ ಸ್ನೇಹಿತರೆ ನಿನ್ನೆ ಮೊನ್ನೆ ಕ್ಲಾಸಸ್ ಆಗಿದೆ ಹಾಗೇನೆ ನಾಳೆ 8 ಗಂಟೆಗೆ ಇರುತ್ತೆ 9 ಗಂಟೆಗೆ ಸರ್ದು ಇರುತ್ತೆ ಸೊ ಇದನ್ನು ಮಿಸ್ ಮಾಡ್ಕೊಳ್ಳೋದೇನೆ ತಾವು ಯುಟಿಲೈಸ್ ಮಾಡ್ಕೋಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗೋ ಥರ ಸರ್ ಮೆಂಟಲ್ ರೆಡಿ ಮಾಡಿದ್ರೆ ನಾನು ಇಂಗ್ಲೀಷ್ ಮಾಡ್ತಾ ಇದ್ದೀನಿ ಇದನ್ನು ಎಷ್ಟು ಮಟ್ಟಿಗೆ ಸದುಪಯೋಗ ಪಡಿಸ್ಬೋದು ತಮ್ಮ ಕನಸಿನ ಉದ್ಯಮ ನನಸು ಮಾಡ್ಕೋದಕ್ಕೆ ಒಂದು ಅವಕಾಶ ಸ್ನೇಹಿತರೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಓಕೆ ಹಾಗಾದರೆ ಶೇಕಡ ಮೇಲೆ ಕ್ವಶನ್ಸ್ಗಳು ಹೇಗೆ ಕೇಳ್ತಾನೆ ಯಾವ ಥರ ಕಂಪ್ಲೀಟ್ ಬೇಸಿಕ್ ನೋಡೋಣ ಓಕೆ ಸೊ ಅನ್ ಅಕಾಡೆಮಿ ಮೇಲೆ ನಾನು ಲೆಜೆಂಡ್ ಎಜುಕೇಟರ್ ಆಗಿದ್ದೀನಿ ಅನ್ ಅಕಾಡೆಮಿಯಲ್ಲಿ ನೀವು ನನ್ನ ಕ್ಲಾಸ್ಗಳನ್ನು ಕೇಳಬಹುದು ಓಕೆ ಸರಿ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ನಮ್ಮ ಟಾಪಿಕ್ ಶೇಕಡ ಓಕೆ ಸೊ ಶೇಕಡ ಅಥವಾ ಪ್ರತಿಶತ ಅಂದರೆ ಏನು ಪ್ರತಿಶತ ಪ್ರತಿಶತ ಅಂದರೆ ಪ್ರತಿ ನೂರ ಕ್ಕೆ ಅಂತ ಓಕೆ ಈಗ ಪ್ರತಿ ನೂರಕ್ಕೆ ಅಂದ್ರೆ ನೋಡಿ ಪರ್ ಸೆಂಟ್ ಅಂದ್ರೆ ಪರ್ ಸೆಂಟ್ ಅಂದ್ರೆ ಏನ್ರಿ ಸೆಂಚುರಿ ಸೆಂಚುರಿ ಕ್ರಿಕೆಟ್ ಅಲ್ಲಿ ನೋಡಿದಿರಲ್ಲ ಸೆಂಚುರಿ ಅದಕ್ಕೆ ಪರ್ ಸೆಂಟ್ ಅಂತಾರೆ ಪ್ರತಿ ನೂರಕ್ಕೆ ಅಂತ ಏನೇ ಮಾಡಿ ನೂರಕ್ಕೆ ಎಷ್ಟು ಅಂತ ಸರಿ ಯಾಕೆ ಇದು ಅವಶ್ಯಕತೆ ಇದೆ ನೋಡಿ ಈಗ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ನಮ್ಗೆ ಕಂಪೇರ್ ಮಾಡೋದಕ್ಕೆ ಯಾವುದು ಈಗ 10th ಅಲ್ಲಿ ಟೋಟಲ್ ಮಾರ್ಕ್ಸ್ 625 ಇರುತ್ತೆ ಅದೇ ರೀತಿ ಪಿ ಯು ಸಿದಲ್ಲಿ ಟೋಟಲ್ ಮಾರ್ಕ್ಸ್ 600 ಈಗ ಇಲ್ಲಿ ಅಣ್ಣ ತಮ್ಮ ಇಬ್ಬರು ಒಂದೇ ಮಾರ್ಕ್ಸ್ ತೊಗೊಂಡ್ರೆ ಒಂದೇ ಪರ್ಸೆಂಟೇಜ್ ಆಗಲ್ಲ ಯಾಕಂದ್ರೆ 625 ಬೇರೆ ಆಗುತ್ತೆ 600 ಬೇರೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾಕೆ ಬೇಕು ಈಗ ಕೊಹ್ಲಿ ಫಸ್ಟು ಕ್ರಿಕೆಟ್ ಅವನಿಗೆ ಬ್ಯಾಟಿಂಗ್ ಕೊಡ್ತಾರೆ ಕೊಹ್ಲಿ 80-48 ಹೊಡಿತಾನೆ ಅನ್ಕೊಳ್ಳಿ ಸೊ ಕೊಹ್ಲಿ 80-48 ಹೊಡಿತಾನೆ ಅದೇ ರೀತಿ ಧೋನಿ 50-30 ರನ್ ಹೊಡಿತಾರೆ ಸೊ ಇವರಿಬ್ರು ಆಟ ಆದಮೇಲೆ ಜಗಳ ಆಡ್ತಿರ್ತಾರೆ ಏ ನನ್ನ ಚೆನ್ನಾಗಿ ಆಗಿದೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಧೋನಿ ಹೇಳ್ತಾನೆ ಕೊಹ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕೊಹ್ಲಿ ಅಂತ ಹೇಳ್ತಾನೆ ಧೋನಿ ಏನು ಹೇಳ್ತಾನೆ ನನಗೆ ಲೇಟಾಗಿ ಹೋದೆ ನೀನು ಮೊದಲು ಹೋಗಿದ್ದೆ ನಿನಗೆ ಬಾಲ್ ಜಾಸ್ತಿ ಸಿಕ್ತು ಅದಕ್ಕೆ ನೀನು 48 ಹೊಡೆದೆ ನಾನು ಲೇಟಾಗಿ ಹೋಗಿದ್ದೆ ನನಗೆ ಬಾಲ್ ಕಡಿಮೆ ಸಿಕ್ಕಿತ್ತು ಅದಕ್ಕೆ ನಾನು ಕಡಿಮೆ ಹೊಡೆದೆ ಅಂತಾರೆ ಸೊ ಇವರಿಬ್ಬರು ಯಾಕೆ ನೀವು ಜಗಳ ಆಡ್ತೀರಿ ನಾನು ನಿಮಗೆ ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ಓಕೆ ನೀನು 80-48 ನಿಂದ 50-30 ಬೇರೆ ಬೇರೆ ಇದೆ ಅದಕ್ಕೆ ನಾವೇನು ಮಾಡೋಣ 100 ಕಂಪೇರ್ ಮಾಡಿ 80-48 100 ಎಷ್ಟು 50-30 100 ಎಷ್ಟು ಸೊ 100 ಲೆಕ್ಕದಲ್ಲಿ ನಾವು ಕಂಪೇರ್ ಮಾಡಿಬಿಟ್ರೆ ನಮ್ಗೆ ಈಸಿ ಆಗುತ್ತೆ 0-0 ಹೋಯ್ತು 8-1 8-6 60% ಹಾಗಾದರೆ ಕೊಹ್ಲಿಗೆ 100 ಬಾಲ್ ಇದ್ದರೆ ಅವಾಗ 60 ರನ್ ಹೊಡಿತಿದ್ದ ಅಂತ ಅದೇ ರೀತಿ ನೋಡಿ ಇದು 0-0 ತೆಗಿಬೋದು 5-1 5-6 60% ಧೋನಿದು ಕೂಡ 60% ಇದೆ ನೋಡಿ ಹಾಗಾದ್ರೆ ಇಬ್ಬರದ್ದು ಸೇಮ್ ಇದೆ ಕಂಪ್ಯಾರಿಸನ್ ಮಾಡೋದು 100 ಲೆಕ್ಕದಲ್ಲಿ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಅಂತ ಓಕೆ ಸರಿ ಬನ್ನಿ ಹಾಗಾದರೆ ಕಮೆಂಟ್ಸ್ ತೋರಿಸ್ಬಿಡಪ್ಪ ನೋಡೋಣ ಎಲ್ಲ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಲ್ಲ ಅಂತ ಓಕೆ ಕ್ಲಿಯರ್ ಇದೆಯಲ್ಲ ಸರಿ 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 ಓಕೆ ನಾ ಸ್ಮಾರ್ಟ್ ಬರ ಹತ್ತನಿಲ್ಲ ಅಂತ ನೋಡೋಣ ಅಂತಿದ್ದಾರೆ
ಓಕೆ ಸರಿ ಈಗ ಹಾಗಾದರೆ ಯಾವುದೇ ಸಂಖ್ಯೆ ಯಾವುದಾದ್ರು ನಾವು ತಗೊಂಡ್ರೆ ಯಾವುದೇ ಸಂಖ್ಯೆ ಅದು 100% ಆಗಿರುತ್ತೆ ಓಕೆ ಯಾವುದೇ ಸಂಖ್ಯೆ ತಗೊಂಡ್ರೆ 100% ಆಗಿರುತ್ತೆ ಈಗ 5000 ರೂಪಾಯಿ ತಗೊಂಡ್ರೆ 5000 ಕ್ಕೆ ನಾವು 100% ಏನು 5000 ನೀವೇನಾದರೂ ಒಬ್ಬರ ಹತ್ರ ಸಾಲ ತಗೊಂಡ್ಬಂದ್ರೆ ಆ 5000 ಏನಾಗಿರುತ್ತೆ ಅದು 100% ಆಗಿರುತ್ತೆ ಓಕೆ ಸೋ ಹಾಗಾದರೆ 5000 100% ಇದರಲ್ಲಿ ಯಾವ್ಯಾವ ಟೈಪ್ ಕ್ವೆಶ್ಚನ್ಸ್ ಕೇಳ್ತಾನೆ ನೆಕ್ಸ್ಟ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗಾದರೆ 5000 100% ಆದರೆ 10% ಬೇಕು ಅಂದ್ರೆ ಇದರಲ್ಲಿ ಒಂದು ಸೊನ್ನೆ ಕಡಿಮೆ ಆಗಿದಲ್ಲ ಇದರಲ್ಲೂ ಒಂದು ಸೊನ್ನೆ ಕಡಿಮೆ ಮಾಡಿ 500 ಆಗುತ್ತೆ ಸೋ 100% ಅಂದ್ರೆ ಒಂದು ಸೊನ್ನೆಯನ್ನ ತೆಗೆಯಬೇಕು 1% ಬೇಕಾ 1% ಬೇಕು ಅಂದ್ರೆ ಎರಡು ಸೊನ್ನೆಯನ್ನ ತೆಗೆಯಬೇಕು ಓಕೆ 1% ಬೇಕು ಅಂದ್ರೆ ನಾವು ಎರಡು ಸೊನ್ನೆ ತೆಗೆಯಬೇಕು ಸೋ ಎಷ್ಟು ಆಗುತ್ತೆ 50 ಆಗುತ್ತೆ 100% ಅಂದ್ರೆ ಯಾವುದೇ ಸಂಖ್ಯೆ 100% ಆಗಿರುತ್ತೆ ಇದು ನೋಟ್ ಟೈಪ್ಸ್ ಗಳು ಯಾವ್ಯಾವ ಇದಾವೆ ಅದನ್ನು ಡಿಸ್ಕಸ್ ಮಾಡೋಣ 100% 5000 ಆದ್ರೆ 10% 500 ಆಗುತ್ತೆ 1% 50 ಆಗುತ್ತೆ ಸರ್ ಅಕಸ್ಮಾತ್ 625 ಇದ್ರೆ ಸರ್ ಇದಕ್ಕೆ ಹೇಳಿ ಸರ್ 625 ಕ್ಕೆ 625 ತಗೊಂಡ್ರೆ 100% 10% ಬೇಕು ಅಂದ್ರೆ ಈ 625 ರಲ್ಲಿ ಒಂದು ಸೊನ್ನೆ ತೆಗೆಯಕ ಆಗಲ್ಲ ಅದಕ್ಕೆ ಇಲ್ಲಿ ಪಾಯಿಂಟ್ ಇದೆ 62.5 ಆಗುತ್ತೆ ಅದೇ 1% ಬೇಕು ಅಂದ್ರೆ ಎರಡು ಪ್ಲೇಸಿಗೆ ಪಾಯಿಂಟ್ ಇಡಿ ಎರಡು ಪ್ಲೇಸ್ ಇದು ಒಂದು ಪ್ಲೇಸಿಗೆ ಪಾಯಿಂಟ್ ಇಟ್ಟರೆ ಇದು ಎರಡು ಪ್ಲೇಸಿಗೆ ಪಾಯಿಂಟ್ ಇಡು 6.25 ಆಗುತ್ತೆ ಓಕೆ ನೋಟ್ಸ್ ಮಾಡ್ತಾ ಇದ್ದೀರಾ ನೋಟ್ಸ್ ಬರಿತಾ ಇದ್ದೀರಾ ಓಕೆ ಇವತ್ತು ನಾನೇನು ಇದು ಬೇಸಿಕ್ ಹೇಳ್ತೇನಲ್ಲ ನಾಳೆ ಇದ್ರ ಮೇಲೆ ಎಂ ಟಿ ಎಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ ಆಯ್ತಾ ಪರ್ಸೆಂಟೇಜ್ ಮೇಲೆ ಆಯಿತು ಇದು ಬೇಸಿಕ್ ಅಷ್ಟೇ ಈಗ ಒಂದೊಂದೇ ಟೈಪ್ ಕ್ವಶನ್ಗಳನ್ನು ನೋಡೋಣ ಈಗ ಟೈಪ್ ಒನ್ ಎಕ್ಸಾಮಲ್ಲಿ ಓಕೆ ಇದು ಬೇಸಿಕ್ ಕ್ಲಾಸ್ ಇರುತ್ತೆ ಕಂಪ್ಲೀಟ್ಲಿ ಬೇಸಿಕ್ ಕ್ಲಾಸ್ ಓಕೆನಾ ಯಾವುದೇ ಸ್ಟೂಡೆಂಟ್ಸ್ಗೂ ಹೆಂಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಅನ್ನೋದು ಒಂದು ನಾನು ನಿಮ್ಗೆ ಹಿಂಟ್ ಕೊಡ್ತಾ ಇದ್ದೀನಿ ಓಕೆ ಕ್ವಶನ್ಸ್ ಅನ್ನ ನಾವು ನೆಕ್ಸ್ಟ್ ನೋಡೋಣ ಅಂತ ಟೈಪ್ ಒನ್ ಯಾವುದೇ ಸಂಖ್ಯೆಯ ಶೇಕಡಾವನ್ನು ಕಂಡುಹಿಡಿಯುವುದು ಕಂಡುಹಿಡಿಯುವುದರ ಮೇಲೆ ಪ್ರಶ್ನೆಗಳು ಯಾವುದೇ ಸಂಖ್ಯೆಯ ಶೇಕಡಾವನ್ನು ಕಂಡುಹಿಡಿಯುವುದರ ಮೇಲೆ ಪ್ರಶ್ನೆಗಳು ಫಾರ್ ಎಕ್ಸಾಂಪಲ್ 500ರ ಶೇಕಡ 40 ಎಷ್ಟು ಈಗ ಇದರಲ್ಲಿ 500 ಎಷ್ಟು ಪರ್ಸೆಂಟ್ ಅಂತ ನಮ್ಗೆ ಗೊತ್ತಿರಬೇಕು ಓಕೆ ನಾನು ನಿಮ್ಗೆ ಟೂ ಲೈನ್ ಮೆಥಡಲ್ಲಿ ಹೇಳ್ಕೊಡ್ತೀನಿ 500 ಎಷ್ಟು ಪರ್ಸೆಂಟ್ 500ರ ಶೇಕಡ 40 ಎಷ್ಟು ಅಂತಂದ್ರೆ ನಾವು ಫಸ್ಟು 500 ಎಷ್ಟು ಅದನ್ನು ಕಂಡುಹಿಡಬೇಕು 500ಕ್ಕೆ 500 ಏನಾಗಿರುತ್ತೆ 100% ಆಗಿರುತ್ತೆ 500ಕ್ಕೆ 500 100% ಆಗಿರುತ್ತೆ 40% ಎಷ್ಟು ಅಂತ ಕೇಳಿದ್ರೆ ಈ ತರ 40% ಎಷ್ಟು ಅಂತ ನೋಡಿ 500ರ ಎಷ್ಟು ಅಂತಂದ್ರೆ 500 100% 40% ಎಷ್ಟು ನೋಡಿ ಶೇಕಡ ಬರೆದ್ರೆ ಶೇಕಡ ಎರಡು ಇಲ್ಲೇ ಇರಬೇಕು ಓಕೆ ಈ ಕಡೆ ವ್ಯಾಲ್ಯೂ ಇರಬೇಕು 100 ಎಷ್ಟ್ಲೆ 500 105ಲೆ 500 ಹಾಗಾದ್ರೆ 45ಲೆ ಎಷ್ಟು 45ಲೆ 20 102 500ರ ಶೇಕಡ 40 ಅಂದ್ರೆ 500 ಅದು 100% ಆಗುತ್ತೆ 100% 500 ಆದ್ರೆ 40% ಎಷ್ಟಾಗುತ್ತೆ 200 ಆಗುತ್ತೆ ಓಕೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಹಂಗಾದ್ರೆ ಓಕೆ ಇದ್ರ ಮೇಲೆ ಕ್ವಶನ್ ಟೈಪ್ಸ್ ಭಾಳ ಇದಾವೆ ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ ಏನು ಬೇಡ ಒಂದೊಂದು ಟೈಪ್ದು ಒಂದೊಂದು ಕ್ವಶನ್ ತಗೋಣ ಓಕೆ ಇಲ್ಲಾಂದ್ರೆ ಪೂರ್ತಿ ಲೆಂದಿ ಆಗುತ್ತೆ 2-3 ತಾಸು ಆಗ್ಬಿಡುತ್ತೆ ಅದಕ್ಕೆ ಟೈಪ್ ಟೂದಲ್ಲಿ ಓಕೆ ಈಗ ಶೇಕಡಾವನ್ನು ಕೊಟ್ಟು ಆ ಸಂಖ್ಯೆಯನ್ನ ಕಂಡುಹಿಡಿಯೋದ ಮೇಲೆ ಕಂಡುಹಿಡಿಯುವುದರ ಮೇಲೆ ಪ್ರಶ್ನೆಗಳು ಈಗ ನಿಮಗೆ ಆ ಸಂಖ್ಯೆನ ಕೊಡ್ತಾನೆ ಓಕೆನಾ ಆ ಸಂಖ್ಯೆ ಆ ಪರ್ಸೆಂಟೇಜ್ ಕೊಡ್ತಾನೆ ನಾವು ಆ ಸಂಖ್ಯೆಯನ್ನು ಕಂಡುಹಿಡಿಬೋದು ನೋಡಿ ನೋಟ್ ಮತ್ತೊಮ್ಮೆ ಹೇಳ್ತೀನಿ
ಯಾವುದೇ ಸಂಖ್ಯೆ 100% ಆಗಿರುತ್ತದೆ. ಇದು ನೋಟ್. ಓಕೆ, ಕ್ವಶನ್ ಹಾಗಾದ್ರೆ, ಒಂದು ಸಂಖ್ಯೆಯ 25% ಒಂದು ಸಂಖ್ಯೆಯ 25% 30 ಆದರೆ ಆ ಸಂಖ್ಯೆ ಯಾವುದು? ಹಿಂದಿನ ಕ್ವಶನ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಸಂಖ್ಯೆ ಕೊಡ್ತಾನೆ, ಪರ್ಸೆಂಟೇಜ್ ಕಂಡುಹಿಡಿದ್ವಿ. ಈಗ ಪರ್ಸೆಂಟೇಜ್ ಕೊಡ್ತಾನೆ, ನಾವು ಸಂಖ್ಯೆ ಕಂಡುಹಿಡಬೇಕು. ಹಾಗಾದ್ರೆ 25% ಏನಿದೆಯಲ್ಲ ಅದು 30 ಆದ್ರೆ, 25% 30 ಆದ್ರೆ ಯಾವುದೇ ಸಂಖ್ಯೆ 100% ಆಗಿರುತ್ತೆ. 100% ಎಷ್ಟು? ಓಕೆ, ಈಗ ನೋಡಿ, 25ರಿಂದ 30ನ ಗುಣಾಕಾರ ಮಾಡಕ್ ಬರಲ್ಲ. ಗುಣಾಕಾರ ಮಾಡಕ್ ಬರಲಿಲ್ಲ ಅಂದ್ರೆ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಗುಣಾಕಾರ ಮಾಡಕ್ ಬರುತ್ತಾ? 25 4 100, 25 4 100. ಹಾಗಾದ್ರೆ 34 ಎಷ್ಟಾಗುತ್ತೆ? 120 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ 120 ಆಗಿರುತ್ತೆ. ಓಕೆ, ಅರ್ಥ ಆಯ್ತಾ? ಓಕೆ, ಕ್ಲಿಯರಾ? ಸೊ ಶೇಕಡ ಅವನೇ ಕೊಡ್ತಾನೆ, ಆ ಸಂಖ್ಯೆ ಯಾವುದಂತ ಕಂಡುಹಿಡಬೇಕು. ನೆಕ್ಸ್ಟ್ ಟೈಪ್ ತ್ರೀಯಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಶೇಕಡ ಎಷ್ಟಿದೆ? ಓಕೆ, ಎಷ್ಟಿದೆ ಮೇಲೆ ಪ್ರಶ್ನೆಗಳು. ಓಕೆ, ಕಲರ್ ಚೇಂಜ್ ಮಾಡೋಣ. ಓಕೆ, ಎಕ್ಸಾಂಪಲ್, ಇದು ಕ್ವಶನ್ ನೋಡೋಣ. ಕ್ವಶನ್ ಯಾವ ತರ ಕೇಳ್ತಾನೆ? ಯಾವ ತರ ತಗೋಣ ನೋಡೋಣ. ಓಕೆ, ಸಂಖ್ಯೆ 40 50ರ ಶೇಕಡ ಎಷ್ಟಿದೆ ಅಂತ ಕೇಳ್ತಾನೆ. ಈ 40 50ರ ಶೇಕಡ ಎಷ್ಟಿದೆ ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಮಾಡಬೇಕು? ಇದರಲ್ಲಿ ಯಾವುದಕ್ಕೆ ನೀವು ಕಂಪೇರ್ ಮಾಡ್ತೀರಿ? 50ಕ್ಕೆ 40 ಎಷ್ಟು ಅಂತ ಕೇಳಿದಾನೆ. ಹೌದಾ? 50ಕ್ಕೆ 40 ಆದ್ರೆ, 50ಕ್ಕೆ 40 ಆದ್ರೆ ನೀವು ಎರಡು ರೀತಿ ಬರಿಬಹುದು. 50ಕ್ಕೆ 40 ಆದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಬೋದು. ಓಕೆ, 50ಕ್ಕೆ 40 ಆದ್ರೆ 100ಕ್ಕೆ ಎಷ್ಟು ಅಂತ ನೀವು ಮಾಡ್ಬೋದು. ಓಕೆನಾ? ಹಾಗಾದ್ರೆ 50ಕ್ಕೆ 40 ಆದ್ರೆ ಇಂಟು ಹೀಗ್ ಮಾಡಕ್ ಬರಲ್ಲ, ನೀವು ಹೀಗ್ ಮಾಡಿ, 52 100 42 80. ಸೊ ಆನ್ಸರ್ ಇದು 80% ಆಗುತ್ತೆ. ಓಕೆ, ಆನ್ಸರ್ 80% ಆಗುತ್ತೆ. ಓಕೆನಾ? 50ಕ್ಕೆ 40 ಆದ್ರೆ 100ಕ್ಕೆ ಎಷ್ಟು? ಆರ್ ಇದರಲ್ಲಿ ಯಾವುದಕ್ಕೆ ಕೇಳ್ತಾನ ನೋಡಿ? 50ರ ಎಷ್ಟಿದೆ ಅಂತ ಕೇಳ್ತಾನ. 50ಕ್ಕೆ 40 ಎಷ್ಟು ಅಂದಾಗ ಈ 50 100% ಆಗಿರುತ್ತೆ. ಹಾಗಾದ್ರೆ ಇದು 100% ಆರ್ 50 ಏನಿದೆಲ್ಲ ಅದು 100% ಇದೆ. ಹಾಗಾದ್ರೆ ಈ 40 ಎಷ್ಟು? 50 ತನಿಖ ತಾನೆ 100%, 40 ಎಷ್ಟು? 52 42. ಸೊ 80%. ಈಗ ಕೆಲವೊಬ್ಬ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಇದೆ, ಇಂಟು ಮಾಡೋ ಪ್ರಾಬ್ಲಮ್. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಮತ್ತು ನಾನು ಸಕ್ಸಸ್ಫುಲ್ ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ಸ್ ಯಾರು ಸಕ್ಸಸ್ ಆಗಿದಾರಲ್ಲ ಅವ್ರು ಹೇಳಿದ ಮಾತು. ನಾನು ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಿಮ್ಮ ಬಗ್ಗೆ ಪಾಸಿಟಿವ್ ಬರೀರಿ, ಆಮೇಲೆ ಮಗ್ಗಿ ಬರೀರಿ ಅಂತ ಹೇಳಿದ್ದೆ. ಸ್ಟೂಡೆಂಟ್ಸ್ ಯಾರು ರೆಗ್ಯುಲರ್ ಬರೆದಿದ್ದಾರಲ್ಲ
ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ. 21 ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಗ್ಗಿ ಬರೀರಿ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೈಂಡಿಗೆ ಥಿಂಕ್ ಮಾಡೋಕೆ ಕೊಟ್ಟರೆ ಫುಲ್ ಡೇ ಬ್ರೈನ್ ಆ್ಯಕ್ಟಿವ್ ಇರುತ್ತೆ, ಓಕೆನಾ. ಸೊ ಬೆಳಗ್ಗೆ ದಯವಿಟ್ಟು 10-15 ನಿಮಿಷ ಮಗ್ಗಿ ಬರೀರಿ, ಯಾಕಂದರೆ ಸ್ಪೀಡ್ ನಿಮ್ಮದು ಹೆಚ್ಚಾಗುತ್ತೆ. ಓಕೆ, ನೆಕ್ಸ್ಟು Type 4 ಮೇಲೆ. Type 4 ಯಾವ ಥರ ಕ್ವಶನ್ ಕೇಳ್ತಾನೆ ನೋಡೋಣ. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ ಶೇಕಡ ಎಷ್ಟು ಹೆಚ್ಚು ಅಥವಾ ಕಡಿಮೆ ಇದೆ ಎಂಬುದರ ಮೇಲೆ ಪ್ರಶ್ನೆಗಳು. ಓಕೆ, ಸೊ ಈಗ ಒಂದು ಸಿಂಪಲ್ ವ್ಯಾಲ್ಯೂ ತಗೋಣ. ಓಕೆ, ಕ್ವಶನ್, 300 250ಕ್ಕಿಂತ ಶೇಕಡ ಎಷ್ಟು ಹೆಚ್ಚಿದೆ 300 250ಕ್ಕಿಂತ ಶೇಕಡ ಎಷ್ಟು ಹೆಚ್ಚಿದೆ? ನೀವು ನೋಟ್ ಒಂದು ಬರ್ಕೊಳ್ಳಿ. ಓಕೆ, ಇದು ನೋಟ್ ಅಂತ ಬರ್ಕೊಳ್ಳಿ. ಹೆಚ್ಚು ಅಥವಾ ಕಡಿಮೆ ಅಂತ ಕೊಟ್ರೆ, ಕಡಿಮೆ ಅಂದರೆ ನೀವು ವ್ಯತ್ಯಾಸ ತೆಗೆದುಕೊಳ್ಳಬೇಕು. ಹೆಚ್ಚು ಕಂಡಿಡಿಯ ಕೇಳಿದ್ರೆ ಅಥವಾ ಕಡಿಮೆ ಅಂತ ಕೇಳಿದ್ರೆ ವ್ಯತ್ಯಾಸ ತಗೋಬೇಕು. ಓಕೆನಾ, ಹಾಗಾದ್ರೆ ಇಲ್ಲಿ 250ಕ್ಕಿಂತ ಎಷ್ಟು ಹೆಚ್ಚಿದೆ ಅಂತಂದ್ರೆ, ನೀವು 250 ಏನಿದೆಲ್ಲ ಇದನ್ನ ತಗೋಬೇಕು. ನೀವು 250ಕ್ಕಿಂತ ಕಂಪೇರ್ ಮಾಡ್ತಾರದು 250ಕ್ಕೆ ಎಷ್ಟಿದೆ ಅಂತ ಹೇಳ್ತಾರೆ. 250ಕ್ಕಿಂತ ಎಷ್ಟು ಹೆಚ್ಚಿದೆ, 250 ಏನಿದೆಲ್ಲ ಅದು ತನಗೆ ತಾನೇ 100% ಆಗಿರುತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಯಾವುದೇ ಸಂಖ್ಯೆ 100% ಆಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಇಲ್ಲಿ 500ರ ಶೇಕಡ ಎಷ್ಟು ಅಂದಾಗ 500 100%. ಓಕೆ, ಒಂದು ಸಂಖ್ಯೆ 25% 30% ಆದರೆ ಆ ಸಂಖ್ಯೆ 100% ಆಗಿರುತ್ತೆ. ಇಲ್ಲಿ 50ರ ಶೇಕಡ ಎಷ್ಟಂದರೆ 50 100% ಆಗಿರುತ್ತೆ. ಯಾವುದು ಕಂಪೇರ್ ಮಾಡ್ತಿರಲ್ಲ ಅದು 100%. ಇಲ್ಲಿ 300 250ಕ್ಕಿಂತ ಶೇಕಡ ಎಷ್ಟು ಹೆಚ್ಚಿದೆ ಅಂದರೆ 250 100% ಆಗಿರುತ್ತೆ. ಹಾಗಾದ್ರೆ ಬೇಕಾಗಿದ್ದು ನಮಗೆ ಇದರದ್ದು ಡಿಫ್ರೆನ್ಸು, ವ್ಯತ್ಯಾಸ ಬೇಕು. 300ಕ್ಕೂ 250ಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? 50. ಓಕೆನಾ, 250ನ ನೀವು 100 ಜೊತೆಗೆ ಇಂಟು ಮಾಡೋಕ್ಕಾಗಲ್ಲ. 250 500 ಆಮೇಲೆ 1000. ಬಟ್ ನಮಗೆ ಇದು ಇಂಟು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಇಲ್ಲಿರೋ 1 0 ತೆಗೀರಿ, ಇಲ್ಲ ಈ 1 0 ತೆಗಿಬೋದು ಅಥವಾ ಈ 1 0 ತೆಗಿಬೋದು. ಓಕೆ, ಈ 1 0 ತೆಗೆದ್ರೆ 25 2 ಇಲ್ಲಿ 10 2 ಆಗುತ್ತೆ. ಹಾಗಾದರೆ 1 0 ಯಾಕೆ ತೆಗಿಬೇಕು ಅಂದರೆ 25 ಮಾಡಿದ್ರೆ 8 2 ಮಾಡ್ಬೋದು ಅಂತ, 25 2 ಮಾಡ್ಬೋದು. ಸೊ ಇಲ್ಲಿ 1 0 ತೆಗೆದ್ರೆ ಇಲ್ಲಿ ಕೂಡ 1 0 ತೆಗಿಬೇಕು, ಇಲ್ಲಿ 8 2 ಮಾಡಿದ್ರೆ ಇಲ್ಲಿ 8 2 ಮಾಡಬೇಕು. ಹಾಗಾದರೆ 10 2 ಎಷ್ಟಾಗತ್ತೆ? 20% ಆಗುತ್ತೆ. 300 250ಕ್ಕಿಂತ ಎಷ್ಟು ಹೆಚ್ಚಿದೆ? 20% ಹೆಚ್ಚಿದೆ. ಓಕೆ, ನೋಡಿ, Type 3 ಏನಿತ್ತು, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಎಷ್ಟಿದೆ, 40 50 ಎಷ್ಟಿದೆ ಅಂತ. ಬಟ್ ಇಲ್ಲೇನಿದೆ, 300 250ಕ್ಕಿಂತ ಎಷ್ಟು ಹೆಚ್ಚಿದೆ? ಇದರಲ್ಲೇ ನೆಕ್ಸ್ಟು ಈ ಥರನೂ ಕೇಳ್ಬೋದು, ಸೇಮ್ ಇದೇ ಥರ ಇನ್ನೊಂದು ಇದರಲ್ಲೇ ಇದೇ ಟೈಪಲ್ಲೇ. ಈಗ 400 500ಕ್ಕಿಂತ ನಾನು ನಿಮ್ಮ ಕಮೆಂಟ್ಸ್ ನೋಡ್ತಾ ಇಲ್ಲ, ನಾನು ಇಲ್ಲಿ ಬಿಝಿ ಇದ್ದೀನಿ. ಸೊ ಎಲ್ಲ ರೀತಿಯಿಂದ ಓಕೆ, ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ, ಒಂದ್ಸಲ ಥಮ್ ಕೊಡಿ, ಅದನ್ನ ನೋಡ್ತೀನಿ ನಾನು. ಓಕೆ, 400 500ಕ್ಕಿಂತ ಶೇಕಡ ಎಷ್ಟು ಕಡಿಮೆ
ಇದೆ. ಇವಾಗ 500 ಕ್ಕಿಂತ ಅಂದಾಗ 500 ಏನಿದಲ್ಲ ಅದು 100%. 500 ಏನಿದಲ್ಲ ಅದು 100%. ಓಕೆನಾ? ಓಕೆ ಓಕೆ ಸರಿ. ಹಾಗಾದರೆ 500 ಕ್ಕಿಂತ ಎಷ್ಟು ಕಡಿಮೆ ಇದೆ ಅಂದ್ರೆ 500 100% ನಾನು ಹೆಚ್ಚು ಅಥವಾ ಕಡಿಮೆ ಇದೆ ಅಂದ್ರೆ ವ್ಯತ್ಯಾಸ ತಗೋಬೇಕು ಅಂತ ಹೇಳಿದೆ. ವ್ಯತ್ಯಾಸ ನೋಡಿ, 500 ಮೈನಸ್ 400, ಇದರ ವ್ಯತ್ಯಾಸ ಎಷ್ಟು? 100. ಈಗ ನನಗೆ ಇಂಟು ಮಾಡಬೇಕಂದ್ರೆ 500 ಮಗ್ಗಿಲಿ 100 ಇಲ್ಲ ರೀ, 500 ಮಗ್ಗಿಲಿ 100 ಇಲ್ಲ. ಬಟ್ ಹಿಂಗೆ 50 ಮಗ್ಗಿಲ್ 100 ಇದನ ಸರ್, ಹಿಂಗೆ ಇಂಟು ಮಾಡ್ಬೇಕು, ಹಿಂಗೆ ಇಂಟು ಹೆಂಗಾದ್ರೂ ಇಂಟು ಮಾಡ್ರಿ. ಬಟ್ ಇಲ್ಲಿ 0 ತೆಗೆದ್ರೆ ಇಲ್ಲಿ 0 ತೆಗಿಬೇಕು, ಇಲ್ಲಿ ಇಂಟು 2 ಮಾಡಿದ್ರೆ ಇಲ್ಲಿ ಇಂಟು 2 ಮಾಡಬೇಕು. ಹಾಗಾದ್ರೆ 52 100 ಆದ್ರೆ 12 ಎಷ್ಟಾಗುತ್ತೆ? 20% ಕಡಿಮೆ ಆಗುತ್ತೆ. ಹಾಗಾದ್ರೆ 400 500 ಕ್ಕಿಂತ 20% ಕಡಿಮೆ ಇದೆ. ನೋಟ್ಸ್ ಮಾಡ್ಕೋತಾ ಇದ್ದೀರಾ? ಅರ್ಥ ಆಗ್ತಾ ಇದೆಲ್ಲ? ಓಕೆ ಸರಿ, ಕಮೆಂಟ್ಸ್ ನೋಡ್ತಾ ಇದ್ದೀನಿ. ಓಕೆ ಓಕೆ ಸರಿ ಓಕೆ ಸರಿ 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 ಓಕೆ. ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ, ಆಯಿತು. ಈಗ ನಿಮ್ಗೆ ಏನು ಮಾಡ್ತಾನೆ, ನೆಕ್ಸ್ಟ್ ಟೈಪ್, ಟೈಪ್ ಇದು ಟೈಪ್ 4 ಆಯ್ತಲ್ಲ, ನೆಕ್ಸ್ಟ್ ಟೈಪ್ 5. ಭಿನ್ನ ರಾಶಿಯನ್ನು ಶೇಕಡಾಗೆ ಪರಿವರ್ತಿಸುವುದರ ಮೇಲೆ ಪ್ರಶ್ನೆಗಳು. ಭಿನ್ನ ರಾಶಿಯನ್ನು ಶೇಕಡಾಗೆ ಪರಿವರ್ತಿಸೋದು ಪ್ರಶ್ನೆ. ಭಿನ್ನ ರಾಶಿಯನ್ನು ಶೇಕಡಾಗೆ ಪರಿವರ್ತಿಸುವುದರ ಮೇಲೆ ಪ್ರಶ್ನೆಗಳು. ಓಕೆ, ನೋಟ್ ಬರ್ಕೊಳ್ಳಿ. ಎ ಬೈ ಬಿ ಅನ್ನು ಶೇಕಡಾಗೆ ಪರಿವರ್ತಿಸಲು 100 ಗುಣಿಸಬೇಕು. ಯಾವುದೇ ಭಿನ್ನ ರಾಶಿ ಎ ಬೈ ಬಿ ಇದೆ ಅನ್ಕೊಳ್ಳಿ, ಇದನ್ನು ಶೇಕಡಾಗೆ ಪರಿವರ್ತಿಸಬೇಕು ಅಂದರೆ 100 ಗುಣಿಸಬೇಕು. ಓಕೆ, ಎಷ್ಟೋ ಸರ್ ಯಾವುದೋ ಒಂದು ಎಕ್ಸಾಮಲ್ಲಿ ಕ್ವಶನ್ ಬಂದಿತ್ತು, ಮೂರು ಅಪಾನ್ 4 ಶೇಕಡಾಗೆ ಪರಿವರ್ತಿಸಿ, ಶೇಕಡಾಗೆ ಪರಿವರ್ತಿಸಿ. ಶೇಕಡ ಅಂದರೆ ಫ್ರ್ಯಾಕ್ಷನ್ ರೀ. ಓಕೆ, ಇಂಗ್ಲೀಷ್ ಮೀಡಿಯಮ್ದವರಿದ್ದರೂ ಹೇಳಿ, ನಾನು ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡ್ತೀನಿ. ಯಾವುದು ಫ್ರ್ಯಾಕ್ಷನ್, ಭಿನ್ನ ರಾಶಿ ಅಂದರೆ ಫ್ರ್ಯಾಕ್ಷನ್, ಆಯಿತಾ? ಹಾಗಾದರೆ ನೀವೇನು ಮಾಡಬೇಕೀಗ, 3/4 ಶೇಕಡಾಗೆ ಪರಿವರ್ತಿಸಬೇಕಂದ್ರೆ 100 ಗುಣಿಸ್ಬೇಕು. 4 × 1 = 4 = 25. ಸೊ 25 × 3 ಎಷ್ಟಾಗತ್ತೆ? 75% ಆಗತ್ತೆ. ಭಿನ್ನ ರಾಶಿ ಇದ್ರೆ ಶೇಕಡಾಗೆ ಪರಿವರ್ತಿಸಬೇಕಂದ್ರೆ 100 ಗುಣಿಸ್ಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋಣ. ಎರಡು ಅಪಾನ್ 5 ಶೇಕಡಾಗೆ ಪರಿವರ್ತಿಸಿ. ಏನ್ ಮಾಡಬೇಕು? 2/5 100 ಗುಣಿಸಿದ್ರೆ ಅವಾಗ ಶೇಕಡ ಕನ್ವರ್ಟ್ ಆಗುತ್ತೆ. 5 × 1 = 5 × 2 = 10 = 0 ಅಂದ್ರೆ ಎಷ್ಟಾಯ್ತ್ರಿ? 40% ಆಯ್ತು. ಓಕೆನಾ? 40%. ಓಕೆ ಓಕೆ ಓಕೆ. ಈಗ ಟೈಪ್ 5 ನೋಡಿದ್ವಲ್ಲ, ಇದು ಟೈಪ್ 5 ಇದೆ. ಈಗ ಟೈಪ್ 6 ಏನು ಮಾಡೋಣ, ಅದೇ ಶೇಕಡಾವನ್ನು ಭಿನ್ನ ರಾಶಿಗೆ ಕೇಳಿದ್ರೆ. ಟೈಪ್ 6, ಶೇಕಡಾವನ್ನು ಭಿನ್ನ ರಾಶಿಗೆ ಪರಿವರ್ತಿಸಲು 100 ಪರಿವರ್ತಿಸುವುದರ ಮೇಲೆ ಪ್ರಶ್ನೆಗಳು, ಇದರ ಮೇಲೆ
ಪ್ರಶ್ನೆಗಳು ನೋಡಿ, ಇವನ್ನ ಪರ್ಫೆಕ್ಟ್ ಆದರೆ ನೀವು ಎಂಥ ಕ್ವಶನ್ ಬೇಕಾದ್ರೂ ಸಾಲ್ವ್ ಮಾಡೋ ಒಂದು ಸ್ಕಿಲ್ ಬೆಳೆಯುತ್ತೆ ನಿಮಗೆ. ಓಕೆ, ನೋಟು. ಶೇಕಡವನ್ನು ಭಿನ್ನ ರಾಶಿಗೆ ಪರಿವರ್ತಿಸಲು 100 ಭಾಗಿಸಬೇಕು. ಓಕೆ, ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಕ್ವಶನ್, 80% ಭಿನ್ನ ರಾಶಿ ಅಂದರೆ ಫ್ರ್ಯಾಕ್ಷನ್ಗೆ ಭಿನ್ನ ರಾಶಿಗೆ ಪರಿವರ್ತಿಸಿ. 80% ಅಂದರೆ ಇದು 100 to 80. ಓಕೆ, ಭಾಗ ಮಾಡ್ದ 100 to 80. ಟ್ರೈ ಮಾಡಿ, ಕಮೆಂಟ್ಸ್ ನೋಡ್ತೀನಿ. ಥ್ಯಾಂಕ್ ಯು ಎಸ್ ಕೆ ಬಾಯ್ಸ್ ಅವರೇ. ಈಗ ಇದ್ರ ಮೇಲೆ ನೆಕ್ಸ್ಟ್ ಸ್ವಲ್ಪ ಹೈ ಲೆವೆಲ್ ಹೋಗ್ತೀನಿ ನೆಕ್ಸ್ಟು. ಓಕೆ, ಇದು ನೋಡಿ, 0 0 ಹೋಯ್ತಾ, 2 4 2 5 ಆನ್ಸರ್ 4/5 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಟೈಪ್ 7. ಓಕೆ, ಇಲ್ಲಿಂದ ಸ್ವಲ್ಪ ಸ್ವಲ್ಪ ಅಂದರೆ ಏನಂದ್ರೆ ಎಕ್ಸಾಮ್ ಲೆವೆಲ್ ಬಂತು. ಇಷ್ಟೊತ್ತು ನಾನು ಎಕ್ಸಾಮ್ ಲೆವೆಲ್ ಕ್ವಶನ್ಸ್ ಇತ್ತು, ಆದರೆ ಈಗ ಮೀಡಿಯಂ ಲೆವೆಲ್, ಮೀಡಿಯಂ ಟು ಹೈ ಲೆವೆಲ್ ಕ್ವಶನ್ಸ್ ಬರ್ತಾವೆ. ಓಕೆ, ಇಷ್ಟೊತ್ತು ಬೇಸಿಕ್ ಕ್ವಶನ್ಸ್ ಇದ್ವು, ಅವು ಎಲ್ಲಾದ್ರ ಮೇಲೆ ಹಿಂದೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಈಗ ಮೀಡಿಯಂ ಟು ಹೈ ಲೆವೆಲ್, ವೇತನ ಅಥವಾ ಆದಾಯ, ಟೈಪ್ 7 ಅಲ್ಲ, ಆದಾಯ, ಖರ್ಚು ಮತ್ತು ಉಳಿತಾಯದ ಮೇಲಿನ ಪ್ರಶ್ನೆಗಳು. ಓಕೆ, ಈ ಟೈಪಲ್ಲಿ ನಾನು ಬೇರೆ ಬೇರೆ ಕ್ವಶನ್ಸು ತೊಗೊಂಡು ನಿಮ್ಗೆ ಹೇಳ್ಕೊಡ್ತೇನೆ, ಎಕ್ಸಾಮಲ್ಲಿ ಹೆಂಗೆ ಕ್ವಶನ್ ಕೇಳಿದಾನ ಅಂತ ತೋರಿಸ್ಕೊಡ್ತೇನೆ. ಆಯಿತಾ, ಏನಪ್ಪ ಸರ್ ಇದು ಕ್ವಶನ್ನು? ಕ್ವಶನ್ ನೋಡಿ, ಈಗ ಕ್ವಶನ್ ತಗೋತೀನಿ. ಒಬ್ಬ ವ್ಯಕ್ತಿಯು ಶೇಕಡ 80% ಖರ್ಚು ಮಾಡುತ್ತಾನೆ. ಓಕೆ, ಮತ್ತು ಖರ್ಚು ಮಾಡುತ್ತಾನೆ ಹಾಗೂ 2000 ರೂಪಾಯಿಗಳನ್ನು ಉಳಿತಾಯ ಮಾಡುತ್ತಾನೆ. ಹಾಗಾದರೆ ಅವನ ಆದಾಯ ಎಷ್ಟು? ಒಬ್ಬ ವ್ಯಕ್ತಿಯು ಶೇಕಡ 80% ಖರ್ಚು ಮಾಡ್ತಾನೆ, 2000 ರೂಪಾಯಿ ಉಳಿಸ್ತಾನೆ. ನೋಡಿ, ಈಗ ನಮಗೆ ಈ 2-ಲೈನ್ ಮೆಥಡ್ ಮಾಡಬೇಕಾದ್ರೆ ಫಸ್ಟು ಮ್ಯಾಚ್ ಮಾಡಬೇಕು. ನಾವು ಹಿಂದಿನ ಕ್ವಶನ್ ಎಲ್ಲ ನೋಡಿದಾಗ ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ನೋಡಿ, ಈಗ 2-ಲೈನ್ ಮೆಥಡಲ್ಲಿ ಈಗ 500 100% ಮ್ಯಾಚ್ ಮಾಡಿದ್ವಿ, ಏನು ಕಂಡುಹಿಡಿಬೇಕು? ಹೆಚ್ಚು ಎಷ್ಟಿದೆ, ಕಡಿಮೆ ಇದೆ ಎಷ್ಟು? ಹಿಂದಿನ ಕ್ವಶನ್ ಎಲ್ಲ ಫಸ್ಟು ಒಂದು ಮ್ಯಾಚ್ ಮಾಡ್ತೀವಿ, ಸೆಕೆಂಡ್ ಕಂಡುಹಿಡಿತೀವಿ. ಓಕೆನಾ, ಫಸ್ಟು ನಮಗೇನು 50 to 40 ಎಷ್ಟು, 50 100% 40 ಎಷ್ಟು, ಫಸ್ಟ್ ಲೈನ್ ಏನಿದೆಲ್ಲ ಅದು ಮ್ಯಾಚ್ ಮಾಡ್ಕೊಳಕ್ಕಿದೆ. ಆಯಿತಾ ಸರ್, ಏನು ಮ್ಯಾಚ್ ಮಾಡೋದು ಹೇಗೆ? ಈಗ ಖರ್ಚು ಅಂತ ಕೊಟ್ಟರೆ, ಪರ್ಸೆಂಟೇಜಲ್ಲಿ ಖರ್ಚು ಕೊಟ್ಟರೆ ಅದಕ್ಕೆ ಖರ್ಚು ಹಣದಲ್ಲಿ, ಪರ್ಸೆಂಟೇಜಲ್ಲಿ ಖರ್ಚು ಕೊಟ್ಟರೆ ಹಣದಲ್ಲೂ ನೀವು ಖರ್ಚು ಅಂತಲೇ ಬರೀಬೇಕು. ಅಥವಾ ಉಳಿತಾಯ ಪರ್ಸೆಂಟೇಜ್ ಕೊಟ್ಟರೆ ಅದಕ್ಕೆ ಉಳಿತಾಯ ಹಣದಲ್ಲಿ ಮ್ಯಾಚ್ ಮಾಡಬೇಕು. ಓಕೆ, ಈಗ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಏನಾಗಿದೆ, 80% ಖರ್ಚು ಮಾಡ್ತಾನಂತೆ. ಹಾಗಾದರೆ 100 ರೂಪಾಯಿ ದುಡಿದ್ರೆ 100 ರೂಪಾಯಿದಲ್ಲಿ 80 ಖರ್ಚು ಮಾಡ್ತಾನಂದರೆ 20% ಉಳಿಸ್ತಾನೆ. ಇದು 20% ಉಳಿತಾಯ ಆಗಿರುತ್ತೆ. 100 ರೂಪಾಯಿಯಲ್ಲಿ 80% ಖರ್ಚು ಮಾಡಿದ್ರೆ 20% ಉಳಿತಾಯ ಆಗಿರುತ್ತೆ.
20% ನಾವೀಗ ಮ್ಯಾಚ್ ಮಾಡೋದು ಸರ್ ಈ 80% 2000 ಮಾಡಕ್ಕೆ ಬರೋದಿಲ್ಲ ರೀ ಬರಲ್ಲ 80% ಖರ್ಚಾಗಿದೆ 2000 ಉಳಿತಾಯ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ 100 ರೂಪಾಯಿದಲ್ಲಿ 80 ಖರ್ಚು ಮಾಡಿದ್ರೆ 20 ಉಳಿತಾಯ ಮಾಡ್ತಾನೆ ಆ 20% ಏನು ಉಳಿಸ್ತಾನಲ್ಲ ಅದೇ 2000 ರೂಪಾಯಿ ಹಾಗಾದ್ರೆ ಅವನ ಆದಾಯ ಆದಾಯ ಅಂದ್ರೆ ಏನು 100% ದುಡ್ಡಿರ್ತಾನಲ್ಲ 100% ಅದೇ ಅವನ ಆದಾಯ 100% ಆದಾಯ ಎಷ್ಟು ಇದನ್ನ ಕಂಡುಹಿಡಿಬೇಕು ಓಕೆ ಮ್ಯಾಚ್ ಮಾಡೋದನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು ಓಕೆ 20 ಎಷ್ಟು ಲರಿ 20 ಎಷ್ಟು ಲ 20 1 ಲ 20 1 0 ಅಂದ್ರೆ 20 10 ಲ 200 ಇನ್ನೊಂದು ಸೊನ್ನೆ ತಗೊಂಡ್ರೆ 2100 ಲೆ ಹಾಗಾದ್ರೆ 100 100 ಲೆ ಎಷ್ಟು ಆಗುತ್ತೆ 10000 ಆಗುತ್ತೆ ಓಕೆ ನಾನು ಸ್ಲೋ ಹೋಗ್ತಾ ಇದೀನಿ ಯಾಕಂದ್ರೆ ನಾನು ವಾಕ್ ಮಾಡಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ ಸಿಗ್ತಾರೆ ಸರ್ ನಾನು ಕ್ಲಾಸ್ ನೋಡಿದೆ ಸರ್ ನಾವು ನೋಟ್ಸ್ ಮಾಡ್ಕೋತಾ ಇರ್ತೀವಿ ಸರ್ ಅಂತ ಸೊ ಅದಕ್ಕೋಸ್ಕರ ಸ್ಲೋ ಹೋಗ್ತಾ ಇದ್ದೀನಿ ಆಯ್ತಾ ಓಕೆ ಈಗ ಇದೇ ಟೈಪ್ 7 ಅಲ್ಲಿ ಇನ್ನೊಂದು ರೀತಿಯಿಂದ ಕ್ವೆಶ್ಚನ್ ಕೊಡ್ತೀನಿ ಇದು ಅರ್ಥ ಆಯ್ತಾ ಓಕೆ 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 ಕ್ಲಿಯರ್ ಅಲ್ಲ ಸರಿ 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 ಓಕೆ 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 ಆಯ್ತು ಈಗ ಇದೇ ಟೈಪ್ ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಕೊಡ್ತೀನಿ ನೋಡಿ ಇದೇ ಟೈಪ್ ಅಲ್ಲಿ ಆದಾಯ ವೇತನ ಖರ್ಚಲ್ಲೇ ಇದು ಒಂದು ಕೊಡ್ತಾನೆ ಬೆಟ್ ಶೇಕಡ ಒಂದ್ರದ್ದು ಕೊಟ್ಟು ಇನ್ನೊಂದ್ರದ್ದು ನಂಬರ್ ವ್ಯಾಲ್ಯೂ ಕೊಡೋದು ಒಂದು ತರಗತಿಯಲ್ಲಿ ಶೇಕಡ 40 ಹುಡುಗರಿದ್ದಾರೆ ಹುಡುಗರು ಇದ್ದಾರೆ ಹಾಗೂ ಓಕೆ ಸಾರಿ ಹಾಗೂ ನಮ್ದು ಮೆಂಟಾಲಿಟಿ ಬರೀ ನಂಬರ್ಸ್ ನೋಡಿದ್ರೆ ನಾವು ಈ ಬರವಣಿಗೆ ನಮ್ಮ ಜಾಸ್ತಿ ಆಕ್ಚುಲಿ ಅದು ಕಡಿಮೆನೇ ಇರುತ್ತೆ ಹಾಗೂ 180 ಹುಡುಗಿಯರು ಇದ್ದಾರೆ ಹುಡುಗಿಯರು ಇದ್ದಾರೆ ಇದ್ದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಈಗ ಮ್ಯಾಚ್ ಮಾಡ್ಕೋತಿರಲ್ಲ ಇದು ಯಾರದು ಪರ್ಸೆಂಟೇಜ್ ನೋಡ್ಬೇಡ್ರಿ ಇದು ಯಾರು 180 ಹುಡುಗಿಯರು ಹಾಗೆ 180 ಹುಡುಗಿಯರಿಗೆ 40% ಹುಡುಗರ ಜೊತೆ ಕಂಪೇರ್ ಮಾಡಕ್ಕಂತರೂ ಬರಲ್ಲ ಮಾಡ್ಲೂಬಾರದು ನೂರಲ್ಲಿ ನೂರಲ್ಲಿ 40 ಹುಡುಗರಿದ್ರೆ ಇನ್ನು 60% ಹುಡುಗಿಯರು ಅಂದ್ರೆ ನೂರಲ್ಲಿ 60 ಗರ್ಲ್ಸ್ ಇರ್ತಾರೆ ಓಕೆ ಗರ್ಲ್ಸ್ ಇರ್ತಾರೆ ಆ 60% ಗರ್ಲ್ಸ್ ಏನಿದಾರಲ್ಲ ಅದೇ 180 ಗರ್ಲ್ಸ್ ಆಗುತ್ತೆ ಹಾಗಾದ್ರೆ ಒಟ್ಟು ಒಟ್ಟು ಅಂದ್ರೆ 100% ಏನಿದಲ್ಲ ಅದು ಟೋಟಲ್ ಆಗಿರುತ್ತೆ ಇಂಟು ಮಾಡ್ರಿ 63 180 ಹಾಗಾದ್ರೆ 103 ಎಷ್ಟಾಗುತ್ತೆ 103 300 ಆಗುತ್ತೆ ಒಟ್ಟು ವಿದ್ಯಾರ್ಥಿಗಳು 300 ಇದ್ದಾರೆ ಕ್ಲಿಯರಾ 3000 ಓಕೆ ಕೆಲವರು 3000 ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಬೇಕು ಒಂದೊಂದು ಟೈಪ್ನ ನೀವು 2 ಸತೆ 3 ಸತೆ 4 ಸತೆ ಪ್ರಾಕ್ಟೀಸ್ ಮಾಡಿರಿ ಪರ್ಫೆಕ್ಷನ್ ಹೆಚ್ಚಾಗುತ್ತೆ ಟೈಮ್ ಎಕ್ಸಾಮಲ್ಲಿ ಕಡಿಮೆ ತಗೋತೀವಿ ಓಕೆ ಅರ್ಥ ಆಯ್ತಾ ಇದು ಓಕೆ ಇನ್ನೊಂದು ಇದೇ ಟೈಪಲ್ಲೇ ಇದೇ ಟೈಪಲ್ಲಿ ಇನ್ನೊಂದು ಥರ ತಗೋತೀನಿ ಒಂದು ಗ್ರಂಥಾಲಯದಲ್ಲಿ ಗ್ರಂಥಾಲಯದಲ್ಲಿ ಶೇಕಡ 40% ಅಷ್ಟು ಪುಸ್ತಕಗಳು ಕನ್ನಡದಲ್ಲಿದೆ ಶೇಕಡ 30 ಪುಸ್ತಕಗಳು ಇಂಗ್ಲಿಷ್ನಲ್ಲಿವೆ ಹಾಗೂ
ಉಳಿದ ಪುಸ್ತಕಗಳ ಸಂಖ್ಯೆ ಹಾಗೂ ಸಾರಿ ಒಂದು ಗ್ರಂಥಾಲಯದಲ್ಲಿ ಶೇಕಡ 40 ಪುಸ್ತಕಗಳು ಕನ್ನಡದಲ್ಲಿವೆ 30% ಪುಸ್ತಕಗಳು ಇಂಗ್ಲಿಷ್ನಲ್ಲಿವೆ ಹಾಗೂ 150 ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ ಈ ತರ ಕ್ವೆಶ್ಚನ್ ನಾ PSI ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ನೋಡಿ ಬೇರೆ ಭಾಷೆಯಲ್ಲಿವೆ ಹಾಗಾದರೆ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಸರಿ ಈಗ ಈ 150 ಏನಿದಲ್ಲ ಇದು ಬೇರೆ ಭಾಷೆಯಲ್ಲಿ ಇರುವ ಕಾರಣ 100ರಲ್ಲಿ ಆ 40 ಪುಸ್ತಕ ಏನಿದಲ್ಲ ಅದು ತಗಿರಿ ಇದು ಕನ್ನಡದಲ್ಲಿದೆ ಆ 100ರಲ್ಲಿ 30 ಪುಸ್ತಕಗಳು ಇಂಗ್ಲಿಷ್ನಲ್ಲಿದೆ ಇದನ್ನು ತೆಗೆದು ಬಿಡಿ ನಮಗೆ ಆ 100ರಲ್ಲಿ 40 ಕನ್ನಡದಲ್ಲಿರೋ ತೆಗೆದು ಬಿಡಿ 30 ಇಂಗ್ಲಿಷಲ್ಲಿ ತೆಗೆದು ಬಿಡಿ ಹಾಗಾದರೆ ಉಳಿದ ಬೇರೆ ಭಾಷೆಯಲ್ಲಿ ಎಷ್ಟು 30% ಬೇರೆ ಭಾಷೆಯಲ್ಲಿದೆ ಆ ಬೇರೆ ಭಾಷೆಯಲ್ಲಿ ಇರುವ ಪುಸ್ತಕಗಳೇ ಈ 150 ಹಾಗಾದರೆ ಒಟ್ಟು 100% ಒಟ್ಟು ಎಷ್ಟು 35 150 105 500 ಓಕೆನ ಕೆಲವರು ಹೊಸಬ್ರು ಇರ್ತೀರಿ ಕೆಲವರು ಆಲ್ರೆಡಿ ಬೇಸಿಕ್ ಗೊತ್ತಿರುತ್ತೆ ಕೆಲವರು ತುಂಬ ಹೈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಕ್ಲಾಸ್ ಮಾತ್ರ ಪಕ್ಕ ಏನೂ ಗೊತ್ತಿಲ್ಲಪ್ಪ ನಮಗೆ ABCD ಗೊತ್ತಿಲ್ಲ ಅನ್ನೋರಿಗಿದು ಓಕೆ ಆಲ್ರೆಡಿ ಪರ್ಫೆಕ್ಟ್ ಆದವ್ರಿಗೆ ನಿಮ್ಗೆ ಇದಂತೂ ಯಾಕಂದ್ರೆ ನೀವು ಜುಬ್ಬಿ 4 ಗಂಟೆ ಕ್ಲಾಸ್ ಮಾಡೋ ಅಟೆಂಡ್ ಮಾಡೋರ್ಗಂತೂ ಇವೆಲ್ಲ ಈಸಿ ಅನಿಸುತ್ತೆ ಬಟ್ ಏನೂ ಗೊತ್ತಿಲ್ಲದೆ ಇರೋರಿಗೆ ಅದು ಅವರಿಗೋಸ್ಕರ ಇದು ಕ್ಲಾಸ್ ಓಕೆನಾ ಈ ಥರ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ಓಕೆ ನೆಕ್ಸ್ಟು ಟೈಪ್ 7 ಆಯ್ತಲ್ಲ ಇದು ಓಕೆ ನೆಕ್ಸ್ಟು ಟೈಪ್ 8 ಟೈಪ್ 8 ಅಲ್ಲಿ ಹೆಚ್ಚಳ ಓಕೆ ಶೇಕಡ ಹೆಚ್ಚಳ ಶೇಕಡ ಹೆಚ್ಚಳ ಮತ್ತು ಶೇಕಡ ಇಳಿಕೆ ಮೇಲೆ ಪ್ರಶ್ನೆಗಳು ಓಕೆ ಸರ್ ಏನು ಸರ್ ಈಗ ನೋಟ್ ಬರ್ಕೋಬೇಕು ಏನು ಸರ್ ಇದು ಯಾವ ಟೈಪು ನೋಡಿ ಎ ಪರ್ಸೆಂಟ್ ಹೆಚ್ಚಳ ಅಂದರೆ 100ಕ್ಕೆ ಎ ಹೆಚ್ಚಳ ಓಕೆ ಅದೇನಾಗುತ್ತೆ 100 ಪ್ಲಸ್ ಎ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ 10% ಹೆಚ್ಚಳ ಅಂದರೆ 100ಕ್ಕೆ 10 ಹೆಚ್ಚಳ 110% ಆಗುತ್ತದೆ ಓಕೆ 110% ಓಕೆ ಆಗುತ್ತದೆ 20% ಹೆಚ್ಚಳ ಅಂದರೆ 100ಕ್ಕೆ 20 ಹೆಚ್ಚಳ 120% ಆಗುತ್ತದೆ 50% ಹೆಚ್ಚಳ ಅಂದರೆ 150% ಆಗುತ್ತದೆ ಓಕೆ ಸರಿ ಈಗ ಇದ್ರ ಮೇಲೆ ಒಂದು ಕ್ವಶನ್ ನಾ ಕೊಟ್ಬಿಡ್ತೀನಿ ಆಯಿತಾ ಏನು ಕ್ವಶನ್ ಕೇಳ್ತಾರೆ ಒಬ್ಬ ವ್ಯಕ್ತಿಯ ವೇತನವನ್ನು ಹತ್ತು ಪರ್ಸೆಂಟ್ ಹೆಚ್ಚಿಸಿದ ನಂತರ ಒಬ್ಬ ವ್ಯಕ್ತಿಯ ವೇತನವನ್ನು 10% ಹೆಚ್ಚಿಸಿದ ನಂತರ
6600 ರೂಪಾಯಿ ಆಗುತ್ತದೆ. ಹಾಗಾದರೆ ಮೊದಲಿದ್ದ ವೇತನ ಎಷ್ಟು? ಈಗ ಈ 6600 ಏನು? ಈ 6600 ಗೆ ಕರೆಕ್ಟ್ ನಾನು ಮ್ಯಾಚ್ ಮಾಡಬೇಕು. ಈ 6600 ಹೆಚ್ಚಳದ ನಂತರ ಇದ್ದಿದ್ದು ಅಂದ್ರೆ 100ಕ್ಕೆ 10% ಹೆಚ್ಚಾಗಿದ್ದಕ್ಕೆ 110% ಏನಿದಲ್ಲ ಅದು 6600. ಓಕೆ, ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಹೆಚ್ಚಳದ ನಂತರ ಓಕೆನಾ, ಹೆಚ್ಚಳ ನಂತರ ಅಂದ್ರೆ 10% ಹೆಚ್ಚಳ ಅಂದ್ರೆ 110% ಅದು 6600 ಆಗುತ್ತೆ. ಹಾಗಾದ್ರೆ ಮೊದಲು ಎಷ್ಟಿತ್ತು? ಮೊದಲು 100% ಇತ್ತು. 100% ಎಷ್ಟು? ಓಕೆ, 10% ಹೆಚ್ಚಿಸಿದ ನಂತರ ಅಂದ್ರೆ 110% ಆಗುತ್ತೆ, ಅದು 6600. 100% ಎಷ್ಟಾಗುತ್ತೆ? ಇದು ಇಂಟು ಮಾಡ್ರಿ. ಈಗ 110 ಎಷ್ಟ್ಲೆ? 110 6ಲೆ 660, 10 ಇದೆ 60. ಹಾಗಾದ್ರೆ 160ಲೆ ಎಷ್ಟಾಗುತ್ತೆ? 160ಲೆ ಎಷ್ಟಾಗುತ್ತೆ? 160ಲೆ 6000 ಆಗುತ್ತೆ. ಓಕೆನಾ, ಇದು 6000 ಆಗುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇದರಲ್ಲೇ ನೋಟ್ ಬರ್ಕೊಳ್ಳಿ. ನೋಟ್ ಎ ಪರ್ಸೆಂಟ್ ಇಳಿಕೆ ಅಥವಾ ಕಡಿಮೆ ಆದರೆ 100 - a% ಆಗುತ್ತದೆ. ಎಕ್ಸಾಂಪಲ್, 10% ಇಳಿಕೆ. 10% ಇಳಿಕೆ ಅಂದರೆ 100ಕ್ಕೆ 10 ಇಳಿಕೆ 90% ಆಗುತ್ತೆ. 20% ಇಳಿಕೆ ಅಂದರೆ 100ಕ್ಕೆ 80% ಆಗುತ್ತೆ. 50% ಇಳಿಕೆ ಅಂದರೆ 100ಕ್ಕೆ 50 ಕಡಿಮೆ ಆದರೆ 50% ಆಗುತ್ತದೆ. ಓಕೆನಾ, ಕ್ಲಿಯರಾ? ಸರಿ, ಇದ್ರ ಮೇಲೆ ಒಂದು ಸುಮ್ಮನೆ ಒಂದು ಕ್ವಶನ್ ತಗೋಣ. ಒಬ್ಬ ವ್ಯಕ್ತಿಯ ವೇತನವನ್ನು 20% ಕಡಿಮೆ ಮಾಡಿದ ನಂತರ 4000 ಆಗುತ್ತದೆ. 4000 ಆಗುತ್ತದೆ. ಹಾಗಾದರೆ ಅವನ ಮೊದಲಿದ್ದ ವೇತನ ಎಷ್ಟು? ಓಕೆ, ಮೊದಲಿದ್ದ ವೇತನ ಎಷ್ಟು? ಈಗ ಸಾವಿರ ಈ 4000 ಏನಿದೆಲ್ಲ ಹೆಚ್ಚಾದ ನಂತರ ಇದೆ. ಅಂದರೆ 100ಕ್ಕೆ 20 ಕಡಿಮೆ ಮಾಡಿ 80% ಏನಿದೆಲ್ಲ ಅದು 4000 ಅಂದರೆ ಕಡಿಮೆ ಮಾಡಿದ್ಮೇಲೆ. ಓಕೆ, ಕಡಿಮೆ ಮಾಡಿದ್ಮೇಲೆ 80% ಏನಿದೆ 4000. ಹಾಗಾದರೆ ಮೊದಲು 100% 85ಲೆ 400 ಒಂದು ಸೊನ್ನೆ ಇದೆ ಐವತ್ತಲೆ. ಹಾಗಾದರೆ 150ಲೆ ಎಷ್ಟಾಗತ್ತೆ? 5000 ಆಗತ್ತೆ. ಮೊದಲಿದ್ದ ವೇತನ 5000. ಓಕೆನಾ, ಮೊದಲಿದ್ದ ವೇತನ 5000. ಓಕೆ, ಕ್ಲಿಯರಾ? ಆಯಿತು. ಸೊ ಇದೇ ಥರ ಕ್ವಶನ್ನು ಇನ್ನೊಂದು. ಓಕೆ, ಇದನ್ನೇ ನಾ ಏನು ಮಾಡ್ತೀನಿ ಗೊತ್ತಾ, ಇನ್ನೊಂದು ರೀತಿಯಿಂದ ಅಂದರೆ ಅವನ ಸ್ಯಾಲ್ರಿ ಕೊಟ್ಟು ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದರೆ, ಈಗ ಸ್ಯಾಲ್ರಿ 8000 ಇದೆ. ಈಗ ಸ್ಯಾಲ್ರಿ 8000 ಇದೆ. 40% ಇಳಿಕೆ ಆದಮೇಲೆ, 40% ಇಳಿಕೆ ಆದ ನಂತರ ಎಷ್ಟಿರುತ್ತದೆ? ಓಕೆ, ಈಗ 8000 ಅಂದರೆ ಈಗ ಅದು 100% ಅಂತ. ಓಕೆ,
ಇಲ್ಲಿ ಈಗ ಈಗ 8000 ಇದೆ ಅಂದ್ರೆ ಈಗ ಏನು ಇರುತ್ತಲ್ಲ ಅದು 100% ಇರುತ್ತೆ ಓಕೆ ಈಗ ಇರೋದು 100% ಈಗ 100% ಇದೆ ಓಕೆ ನೋಡಿ ಇದು ಅವಾಗಲೇ ತಗೊಂಡಿದ್ದು 4000 ಕಡಿಮೆ ಆದ ನಂತರ ಇತ್ತು ಅಂದ್ರೆ ಇದು 80% ಇತ್ತು ಇದು ಹೆಚ್ಚಾದ ನಂತರ ಇತ್ತು ಅಂದ್ರೆ 10% ಹೆಚ್ಚಂದ್ರೆ 110% ಇತ್ತು ಹೆಚ್ಚಾದ ನಂತರ ಇದು ಇದು ಕಡಿಮೆ ಆದ ನಂತರ ಇದು ಈಗಿಂದು ಈಗಿಂದು ಹಾಗಾದ 40% ಇಳಿಕೆ ಆದಮೇಲೆ ಎಷ್ಟು 100 ಕ್ಕೆ 40 ಇಳಿಕೆ ಆದಮೇಲೆ ಎಷ್ಟು 60% ಎಷ್ಟು ಆಗುತ್ತೆ ಇಂಟು ಮಾಡಿ 100 × 8 = 800 10 ಅಂದ್ರೆ 80 ನೋಡಿ 8000 ಈಗಿಂದು ಹೆಚ್ಚಾದ ಮೇಲಿಂದ ಅಲ್ಲ ಕಡಿಮೆ ಆದ ಮೇಲಿಂದ ಅಲ್ಲ ಈಗಿಂದು ಈಗಿಂದ ಅಂದ್ರೆ 100% ಅದು ಹೆಚ್ಚಾಗಿದ ಮೇಲಿದ್ದಿದ್ರೆ ನಾನು ಅವಾಗ ಅದು ಪ್ಲಸ್ 100 ಗೆ ಪ್ಲಸ್ ಮಾಡ್ತಿದ್ದೆ ಅಥವಾ ಮೈನಸ್ ಮಾಡ್ತಿದ್ದೆ ಓಕೆ ಓಕೆ 60 × 80 6 × 8 = 48 ಇದು 10 ಇದು 10 ಎಷ್ಟು ಆಗುತ್ತೆ 4800 ಆಗುತ್ತೆ ಓಕೆ ಕ್ಲಿಯರ್ ಓಕೆ ಈಗ ಇದರಲ್ಲೇ ನಾನು ಮತ್ತೆ ಬೇರೆ ಬೇರೆ ತಗೋತೀನಿ ಈ ಹೆಚ್ಚಳ ಓಕೆ ಈ ಹೆಚ್ಚಳ ಮೇಲೆ ನಾನು ಈಗ ಟೈಪ್ ಎ ದಲ್ಲಿ ನೋಡಿದೆ ವೇತನ ಹೆಚ್ಚಳದು ಕಡಿಮೆ ಆಗಿದ್ ನೋಡಿದೆ ಇದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಟೈಪ್ ರೀ ಓಕೆ ಇದನ್ನ ಎ ಅಂತ ತಗೋತೀನಿ ಆಯ್ತಾ ಇದು ಎ ಟೈಪ್ ಅಲ್ಲಿ ನಾನು ಇಷ್ಟೊತ್ತು ಮಾಡಿದೆ ನೆಕ್ಸ್ಟ್ ಬಿ ಟೈಪ್ ಅಲ್ಲಿ ಮಾಡ್ತೀನಿ ಓಕೆ ಈ ಬಿ ಟೈಪ್ ಅಲ್ಲಿ ಇಲ್ಲಿ ಓನ್ಲಿ ಪರ್ಸೆಂಟೇಜ್ ಹೆಚ್ಚಳ ಕ್ವೆಶ್ಚನ್ ನೋಡಿ ಬಿ ಟೈಪ್ ಕ್ವೆಶ್ಚನ್ ಯಾವ ತರ ಬರುತ್ತೆ ಇಲ್ಲಿ ಶೇಕಡ ಹೆಚ್ಚಳ ಮತ್ತು ಶೇಕಡ ಹೆಚ್ಚಳ ಆದ್ರೆ ಶೇಕಡ ಎಷ್ಟು ಹೆಚ್ಚಾಗುತ್ತದೆ ಈ ತರ ಕೇಳ್ತಾರೆ ಒಂದು ಶೇಕಡ ಹೆಚ್ಚಳ ಆಗಿ ಮತ್ತೆ ಶೇಕಡ ಹೆಚ್ಚಳ ಆದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ಕ್ವೆಶ್ಚನ್ ಬರುತ್ತೆ ಓಕೆ ಈ ಕಲರ್ ಓಕೆನಾ ನೋಡಿ ಡಿಸ್ಪ್ಲೇ ಆಗುತ್ತಾ ಕ್ವೆಶ್ಚನ್ ಒಂದು ಸಂಖ್ಯೆಯನ್ನು ಶೇಕಡ 20% ಹೆಚ್ಚಿಸಿ ನಂತರ ಮತ್ತೆ 10% ಹೆಚ್ಚಿಸಿದರೆ ಶೇಕಡ ಎಷ್ಟು ಹೆಚ್ಚಾಗುತ್ತದೆ ಅಂತ ಈ ನಮಗೆ ಏನು ಅನ್ಸುತ್ತೆ 20% 10% 30% ಹೆಚ್ಚು ಅಂತ ಆದರೆ 30% ಆಗೋದಿಲ್ಲ ಓಕೆ 30% ಆಗೋದಿಲ್ಲ ಓಕೆ ಮತ್ತೆ ಎಷ್ಟಾಗುತ್ತೆ ನೋಡೋಣ 30% ಆಗೋದಿಲ್ಲ ಫಸ್ಟ್ ಏನು ಮಾಡೋಣ 100 ಕ್ಕೆ ಇದು 20% ಹೆಚ್ಚು ಅಂದರೆ ಇದು 100 ನೂರಕ್ಕೆ 20% ಅಂದರೆ ಅದು 20 ನೂರಕ್ಕೆ 20% 20 ಹೆಚ್ಚಳ ಆದ ನಂತರ 120 ಹೆಚ್ಚಳ ಆದ ನಂತರ 120 ಪುನಃ 10% ಆಗಿದೆ ಅಂತಂದ್ರೆ ಈ 120ಕ್ಕೆ 10% ಈ 120ಕ್ಕೆ 10% ಅಂದರೆ 10% ಅಂದರೆ ಒಂದು ಸೊನ್ನೆಯನ್ನ ತೆಗೆಯಬೇಕು ಅಂದರೆ 12 ಹೆಚ್ಚಳ ಸೊ 120ಕ್ಕೆ 12 ಹೆಚ್ಚಳ ಅಂದರೆ 132 ಆಗುತ್ತೆ ಬಟ್ ನಾವೇನು ಅನ್ಕೊಂಡ್ವಿ 30% ಹೆಚ್ಚಾಗುತ್ತೆ 20% 10% 30% ಅನ್ಕೊಂಡು ಇಲ್ಲ ಇಲ್ಲಿಂದ ಇಲ್ಲಿಗೆ ಹೆಚ್ಚಾಗಿದ್ದು 32% ಹೆಚ್ಚಳ ಓಕೆ ತುಂಬಾ ಇಂಪಾರ್ಟೆಂಟ್ ಈ ಟೈಪ್ ಮೇಲೆ ಕ್ವೆಶ್ಚನ್ ಕೇಳ್ತಾ ನೋಡಿ ಓಕೆ ವೆರಿ ಗುಡ್ ಓಕೆ ಈಗ ನಾ ಸಿ ಟೈಪ್ ತಗೋತೀನಿ ಇದರಲ್ಲೇ ನಾ ಸಬ್ ಇದು ಮಾಡಿಕೊಂಡು ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಕಾನ್ಸೆಪ್ಟ್ ಯಾವ ಥರ ಕೇಳ್ತಾನೆ ಅಂತ ಗೊತ್ತಿರಲಿ ಈಗ ಶೇಕಡ ಇಳಿಕೆ ಮತ್ತು ಶೇಕಡ ಇಳಿಕೆ ಮೇಲೆ ಪ್ರಶ್ನೆಗಳು ಕ್ವೆಶ್ಚನ್ ನೋಡಿ ಯಾವ ಥರ ಒಂದು ಸಂಖ್ಯೆಯನ್ನು 20% ಕಡಿಮೆ ಮಾಡಿ ಮತ್ತೆ 10% ಕಡಿಮೆ ಮಾಡಿದರೆ
ಶೇಕಡಾ ಎಷ್ಟು ಕಡಿಮೆ ಆಗುತ್ತದೆ, ಆ ಸಂಖ್ಯೆ ಶೇಕಡಾ ಎಷ್ಟು ಕಡಿಮೆ ಆಗುತ್ತೆ? ಓಕೆ, ಆನ್ಸರ್ ಕಮೆಂಟ್ ಮಾಡ್ತೀರಾ? ಓಕೆ, ನಾಳೆ ರಾತ್ರಿ 9 ಗಂಟೆ, ಡೈಲಿ 9 ಗಂಟೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಒಂದ್ಸಲ ಫಿಕ್ಸ್ ಮಾಡಿದ್ರೆ ಮಾಡ್ಬೇಕಾಗತ್ತೆ, ಬಟ್ ಯಾವಾಗಾದ್ರೂ ಏನಾದರೂ ಒಂದು ಕೆಲಸ ಇದ್ದಾಗ ಕ್ಯಾನ್ಸಲ್ ಮಾಡ್ತೀನಿ, ಅವಾಗ ಬೇಜಾರಾಗಬಾರ್ದು. ಓಕೆನಾ? ಕಲರ್ ಓಕೆನಾ? ಓಕೆ ಅಲ್ಲ, ಇದು ಈ ಓಕೆ ಅಲ್ಲ, ಗ್ರೀನು ಮತ್ತು ಎಲ್ಲೋ ಕಾಣುತ್ತಾ? ಸರಿ, ಆನ್ಸರ್ ಆನ್ಸರ್ ಎಷ್ಟು ಹಾಕ್ತಾಯಿದಾರೆ ನೋಡಿರಿ, 32% ಹಾಕ್ತಾಯಿದಾರ? ಇಲ್ಲ. ಓಕೆ, 20% ಅಂದರೆ 100ಕ್ಕೆ 20%, 20% ಅಂದರೆ 20 ಇಳಿಕೆ 80 ಆಗುತ್ತೆ. ಮತ್ತೆ 10% ಅಂದರೆ 80ಕ್ಕೆ 10%. ಓಕೆ, 80ಕ್ಕೆ 10% ಇಳಿಕೆ. 80ಕ್ಕೆ 10% ಅಂದರೆ ಒಂದು 0 ತೆಗಿರಿ, ಒಂದು 0 ತೆಗಿರಿ ತೆಗಿರಿ, 10% ಅಂದರೆ ಒಂದು 0 ತೆಗಿರಿ 8, ಅಂದರೆ 72 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಳಿಕೆ ಆಗಿದೆ? 28% ಇಳಿಕೆ ಆಗಿದೆ. ಆ ಸಂಖ್ಯೆ 72 ಆಗಿದೆ, ಬಟ್ ಇಳಿಕೆ ಆಗಿದ್ದು ಟೋಟಲ್ 28%. ನೋಡಿ, ಶೇಕಡ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ದಾನೆ, 28% ಕಡಿಮೆ ಆಗಿದೆ. ಓಕೆನಾ? ಓಕೆ, ಸೊ ನೋಡಿ, ನೀವು ವಾಟ್ಸಪ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗದೆ ಇದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಿದೆಲ್ಲ 8666007067, ಇದಕ್ಕೆ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಸೊ ಎಲ್ಲ ಕ್ಲಾಸದ್ದು ಲಿಂಕ್ನ ನಾನು ಹಾಕ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟು ಡಿ, ಈಗ ಹೆಚ್ಚು ಮಾಡಿ ಕಡಿಮೆ ಮಾಡೋದು. ಶೇಕಡ ಹೆಚ್ಚಳ ಮತ್ತು ಶೇಕಡ ಇಳಿಕೆ ನೋಡಿ, ಕಲರ್ ನಾ ತಗೋತಾ ಇದ್ದೀನಿ, ಕಾಣುತ್ತಲ್ಲ? ಓಕೆ, ಕ್ವಶನ್ನು, ಒಂದು ಸಂಖ್ಯೆಯನ್ನು ಕಾಣುತ್ತ 20% ಹೆಚ್ಚಿಸಿ ನಂತರ ಮತ್ತೆ 10% ಕಡಿಮೆ ಮಾಡಿದರೆ ಶೇಕಡ ಬದಲಾವಣೆ ಎಷ್ಟು? ಶೇಕಡ ಬದಲಾವಣೆ ಎಷ್ಟು? ಓಕೆ, ಸೊ ನಿಮಗೇನಾದರೂ ನನ್ನ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಕೊಡಿ. ನಿಮ್ಮ ಲೈಕ್ ಬಟನ್ ನನಗೆ ತುಂಬಾ ಏನಂತಾರೆ ಮ್ಯಾಟ್ರ್ ಆಗುತ್ತೆ, ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಇಷ್ಟು ಕ್ಲಾಸ್ ಮಾಡಾದಮೇಲೆ ಈಗ ಹೋಗಿ ರೆಸ್ಟ್ ಮಾಡ್ಬೇಕನ್ಸುತ್ತೆ, ಬಟ್ ಏನೋ ಗೊತ್ತಿಲ್ಲ, ನಾನು ಒಂದು ಆಸೆ ನಮಗೆ ಲೈಕ್ ಅಥವಾ ನಿಮ್ಮದು ಪಾಸಿಟಿವ್ ಕಮೆಂಟ್ಸ್ ಆದರೆ ಅಥವಾ ನೀವು ಶೇರ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಓಕೆನಾ? ಅಷ್ಟೇ ಬಯಸೋದು ನಿಮ್ಮಿಂದ. ಒಂದು ಸಂಖ್ಯೆನ 20% ಹೆಚ್ಚಿಸಿ ಅಂದರೆ 100ಕ್ಕೆ 20% ಹೆಚ್ಚಿಸಿದರೆ ಎಷ್ಟು? 120 ಆಗತ್ತೆ. ನಂತರ 10% ಕಡಿಮೆ ಮಾಡಿದರೆ 120ಕ್ಕೆ 10% ಅಂದರೆ ಎಷ್ಟು? 1 0 ತೆಗಿರಿ ಎಷ್ಟು? 12 ಕಡಿಮೆ ಮಾಡಿದರೆ 120ಕ್ಕೆ 12 ಕಡಿಮೆ ಮಾಡಿದರೆ ಎಷ್ಟಾಗುತ್ತೆ? 108 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನಾಯಿತು? 8% ಆಪ್ಷನ್ನಲ್ಲಿ 8% ಕಡಿಮೆ, 8% ಹೆಚ್ಚಳ. 100 ಇದ್ದಿದ್ದು 108 ಆಗಿದೆ, 8% ಹೆಚ್ಚಳ ಆಗುತ್ತೆ. ಓಕೆನಾ? ಓಕೆ ಓಕೆ ಓಕೆ, ಕ್ಲಿಯರಾ? ಈಗ ನೆಕ್ಸ್ಟ್ ಟೈಪ್ ಕ್ವಶನ್ನು, ಇದು ನಾನು ತುಂಬ ಎಕ್ಸಾಮಲ್ಲಿ ನೋಡಿದ್ದೀನಿ. ಓಕೆ, ತುಂಬ ಬಹಳಷ್ಟು ಎಕ್ಸಾಮಲ್ಲಿ ನೋಡಿದ್ದೀನಿ. ಹೆಂಗೆ ಮಾಡ್ತಾನೆ ಗೊತ್ತಾ? 8% ಹೆಚ್ಚಳ ಕೊಟ್ಟು ಇದೇ ಸಂಖ್ಯೆನ ಮತ್ತೆ 8% ಇಳಿಕೆ ಕೊಡ್ತಾನೆ. ಓಕೆ, ಹಿಂಗ್ ಕೊಡ್ಬೋದು. ಆರ್ 8% ಇಳಿಕೆ ಕೊಟ್ಟು ಮತ್ತು 8% ಹೆಚ್ಚಳ ಅಂತ ಕೊಟ್ರೆ ಬದಲಾವಣೆ ನೋಡಿ, ನೋಟ್ ಬರ್ಕೊಳ್ಳಿ ಬದಲಾವಣೆ ಆ ಏನ 10ರಿಂದ ಭಾಗಿಸ್ಬೇಕು. ಸರ್ ಏನು ಸರ್ ಅದು? ಎಕ್ಸಾಂಪಲ್ ಕೊಡ್ತೀನಿ. ಆ ಏನ 10ರಿಂದ ಭಾಗಿಸಿ ಸ್ಕ್ವೇರ್ ಮಾಡ್ಕೋಬೇಕು,
ಅದೆಷ್ಟು ಬರುತ್ತಲ್ಲ ಅಷ್ಟು ಇಳಿಕೆ ಆಗಿರುತ್ತೆ, ಅಷ್ಟು ಇಳಿಕೆ ಆಗಿರುತ್ತೆ. ಈ ಕಂಡೀಷನ್ ಯಾವಾಗ ಅಂದರೆ ಎರಡು ಸೇಮ್ ಸಂಖ್ಯೆ ಇದ್ದರೆ. ಫಾರ್ ಎಕ್ಸಾಂಪಲ್, ಓಕೆ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ಇದನ್ನು ಬರ್ಕೊಂಡ್ರ ಇದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ, ಒಂದು ಸಂಖ್ಯೆ 20% ಹೆಚ್ಚಿಸಿ ನಂತರ 20% ಕಡಿಮೆ ಮಾಡಿದರೆ ಆಗುವ ಶೇಕಡ ಬದಲಾವಣೆ ಎಷ್ಟು? ಸರ್ ಏನೂ ಬದಲಾಗಲ್ಲ ಸರ್, ಝೀರೋನೇ ಇರುತ್ತೆ. ಹೆಚ್ಚು ಮಾಡಿ ಕಡಿಮೆ ಮಾಡಿದ್ರೆ ಝೀರೋನೇ ಇರುತ್ತಂತ ಅನ್ಕೊಂಡಿದ್ದೀರಲ್ಲ. ಪರ್ಸೆಂಟೇಜಲ್ಲಿ ಒಂದ್ಸತೆ ಹಿಂಗೆ ಹೆಚ್ಚಾಗಿ ಮತ್ತೆ ನಾವು ಕಡಿಮೆ ಮಾಡಿದಾಗ ಅದೇ ಪಾಯಿಂಟಿಗೆ ಬರಲ್ಲ. ಈಗ ಹಿಂಗೆ ಹೆಚ್ಚಾಗಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದ್ರ ಪರ್ಸೆಂಟ್ ನಾವು ತಗೊಂಡಾಗ ಮತ್ತೆ ಅಲ್ಲೇ ವ್ಯಾಲ್ಯೂ ಬರಲ್ಲ. ನೋಡೋಣ ಏನಾಗುತ್ತೆ ಅಂತ, ಇದನ್ನ ಸಾಲ್ವ್ ಮಾಡೋಣಲ್ಲ. ಈಗ ಟ್ರಿಕ್ ಅಂತಂದರೆ, ಟ್ರಿಕ್ಕಲ್ಲಿ ಅಂತಂದಾಗ 20 ಹತ್ತರಿಂದ ಭಾಗಿಸ್ರಿ, ಹತ್ತರಿಂದ ಭಾಗಿಸ್ರಿ, ಹತ್ತರಿಂದ ಭಾಗಿಸಿದ್ರೆ ಒಂದು ಸೊನ್ನೆ ಹೋಗುತ್ತೆ. ಓಕೆ ಒಂದು ಸೊನ್ನೆ ಹೋಗುತ್ತೆ. ಇದನ್ನು ಸ್ಕ್ವೇರ್ ಮಾಡಿರಿ, 4% ಇಳಿಕೆ ಆಗುತ್ತೆ. ಇದೆ ಟ್ರಿಕ್ಕು. ಎಸ್ ಡಿ ಎ 2019 ನೋಡಿ, ನಾನು ಅದನ್ನು ಹೇಳ್ತೀನಿ ಅದು ಹಿಂದೆ ಹೋಗ್ತೀನಿ. ಎಸ್ ಡಿ ಎ 2019 50% ಹೆಚ್ಚಿಸಿ ಮತ್ತೆ 50% ಕಡಿಮೆ ಮಾಡಿದರೆ ಬದಲಾವಣೆ ಎಷ್ಟು? ನೋಡಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ, ಬದಲಾಗುವುದಿಲ್ಲ ಅಂತ ಆಪ್ಷನ್ನಲ್ಲಿ ಇಟ್ಟಿರ್ತಾನೆ. ಯಾಕೆ? ನೀವು ಅದನ್ನೇ ಟಿಕ್ ಮಾಡ್ತೀರಂತ ಗೊತ್ತಿರುತ್ತೆ. ಈಗ ನೋಡಿ ಇದನ್ನ 100 20% ಹೆಚ್ಚಾದರೆ 120 ಆಗುತ್ತ, ಮತ್ತೆ 120 20% ಕಡಿಮೆ ಆದರೆ, ನೋಡಿ ಕಡಿಮೆ ಆದರೆ 120 10% ಅಂದರೆ 12, 120 10% ಅಂದರೆ 12, 20% ಅಂದರೆ 12 24. ಸೊ 24 ಕಡಿಮೆ ಆದರೆ 96 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 4% ಇಳಿಕೆ ಆಗುತ್ತೆ. ಅದರ ಅರ್ಥ ನೀವು ಇಷ್ಟು ಮಾಡೋದೇ ಬೇಡ, ಇದು ಮಾಡೋದೇ ಬೇಡ, ಡೈರೆಕ್ಟಾಗಿ ಇದನ್ನ ಆನ್ಸರ್ ಮಾಡ್ಬೋದು. ಈಗ ಆನ್ಸರ್ ಮಾಡಿದ್ದಾರೆ ನೋಡು, ಓಕೆನಾ? ಓಕೆ ಸರಿ. ಈಗ ಇದನ್ನ ನೀವು 50% 50 ಒಂದು ಸೊನ್ನೆ ತೆಗೆದು ಸ್ಕ್ವೇರ್ ಮಾಡ್ಕೊಳ್ಳಿ, 25% ಇಳಿಕೆ ಆಗುತ್ತೆ. ಹತ್ತರಿಂದ ಭಾಗಿಸ್ಬೇಕಂದ್ರೆ ಒಂದು ಸೊನ್ನೆ ತೆಗೆದು ಸ್ಕ್ವೇರ್ ಮಾಡ್ಕೋಬೇಕು. ಇದನ್ನ ಹೇಳಿ, 60% ಹೆಚ್ಚು, 60% ಇಳಿಕೆ, ಇದಕ್ಕೇನ್ ಮಾಡ್ಬೇಕು ಹೇಳಿ? 60 ಒಂದು ಸೊನ್ನೆ ತೆಗೆದು ಸ್ಕ್ವೇರ್ ಮಾಡ್ರಿ, 36% ಇಳಿಕೆ. ನೋಟ್ ನೋಟ್, ಯಾವಾಗಿದ್ಲು ಇಳಿಕೆ ಆಗುತ್ತೆ. ನೀವು ಹೆಚ್ಚು ಮಾಡಿ ಕಡಿಮೆ ಮಾಡಿ ಅಥವಾ ಕಡಿಮೆ ಮಾಡಿ ಹೆಚ್ಚು ಮಾಡಿ, ಇಳಿಕೆನೆ ಆಗುತ್ತೆ. ಓಕೆನಾ? ಹೆಚ್ಚಾಗೋದಿಲ್ಲ, ಇಳಿಕೆನೆ ಆಗುತ್ತೆ. ಓಕೆ, ಹಾಗಾದ್ರೆ 40% ಕಡಿಮೆ ಆಗಿ 40% ಹೆಚ್ಚಳ ಆದ್ರೆ, ಅವಾಗ 40 ಒಂದು ಸೊನ್ನೆ ತೆಗೆದು ಸ್ಕ್ವೇರ್ ಮಾಡಿ 16% ಇಳಿಕೆ. ಓಕೆನಾ? ಕ್ಲಿಯರಾ? ಓಕೆ, ಇದರಲ್ಲಿ ಕಮೆಂಟ್ಸು. ಓಕೆ 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 ಸರಿ, ಅರ್ಥ ಆಗ್ತಾ ಇದೆಯಲ್ಲ. ಓಕೆ, ವೆರಿ ಗುಡ್ ಆಯ್ತು. ಈಗ ಇದು ಈ ಇದೆಲ್ಲ, ನೆಕ್ಸ್ಟ್ ಇದರಲ್ಲೇ ಎಫ್ ಕ್ವಶನು, ಗ್ರಾಮದ ಜನಸಂಖ್ಯೆ ಹೆಚ್ಚಳ ಅಥವಾ ಇಳಿಕೆ ಮೇಲೆ ಪ್ರಶ್ನೆಗಳು. ಇದನ್ನ ಪಿ ಎಸ್ ಐ 2019 ಮತ್ತೆ ಕೆ ಎಸ್ ಐ ಎಸ್ ಎಫ್, ಇದು ಸಿವಿಲ್, ಇದು ಸಾರಿ 2020 ಕೆ
KSISF PSI 2020 ಕ್ವೆಶ್ಚನ್ ಕೇಳಿದಾನೆ. ಓಕೆ, ಆ ಕ್ವೆಶ್ಚನ್ನ ನಿಮಗೆ ಹೋಮ್ವರ್ಕ್ ಕೊಡ್ತೇನೆ, ನಾನು ಹೋಮ್ವರ್ಕ್ ಕೊಡ್ತೇನೆ, ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ, ನಾನು ಸಾಲ್ವ್ ಮಾಡಲ್ಲ. ಕ್ವೆಶ್ಚನ್ ಏನಿದೆ, 100,000 ಈಗ ಗ್ರಾಮದ ಜನಸಂಖ್ಯೆ ಇದೆ, 10% ಹೆಚ್ಚಳವಾದರೆ 3 ವರ್ಷದ ನಂತರ ಎಷ್ಟಿರುತ್ತೆ? ಇದು ಒಂದು ಕ್ವೆಶನ್. ಸೇಮ್ ಅದೇ ಥರ 50,000 ಇದೆ, 10% ಹೆಚ್ಚಾಗುತ್ತೆ 3 ವರ್ಷದ ನಂತರ ಎಷ್ಟಿರುತ್ತೆ? ಇದು ನೀವು ಸಾಲ್ವ್ ಮಾಡಬೇಕು. ಓಕೆನಾ, ಇದು ನಿಮಗೆ ಬಿಟ್ಟಿದ್ದು. ಆಯಿತು, ಓಕೆ. ಈಗ ನೆಕ್ಸ್ಟ್ ಇದನ್ನೇ ಒಂದು ಯಾವುದಾದ್ರು ನಾನು ಒಂದು ಸಿಂಪಲ್ ಒಂದು ಕ್ವೆಶನ್ ತಗೋತೀನಿ. ಮತ್ತೆ ಪಿ ಎಸ್ ಐ 2008 ಕೇಳಿದ್ದಾನೆ, ಅದರಲ್ಲಿ 8,000 ಕೊಟ್ಟಿದ್ದಾನೆ. 8,000, 5% ಹೆಚ್ಚಳ 3 ವರ್ಷದ ನಂತರ ಎಷ್ಟು? ಇದು ಪಿ ಎಸ್ ಐಲಿ ಕೇಳಿದ್ದಾನೆ. ಆಯ್ತಾ, ಈಗ ನಾವು ಒಂದು ಕ್ವೆಶನ್ನ ನಿಮಗೆ ಕೇಳ್ತೀನಿ. ಈಗ ಒಂದು ಗ್ರಾಮದ ಜನಸಂಖ್ಯೆ 5,000 ಇದೆ, 3 ವರ್ಷದ ನಂತರ ಈ ಗ್ರಾಮದ ಜನಸಂಖ್ಯೆ ಎಷ್ಟಾಗುತ್ತದೆ? ಓಕೆ, ಸೊ ಆ ಕ್ವೆಶನ್ಗೆ ಕಮೆಂಟಲ್ಲಿ ಆನ್ಸರ್ ತಿಳಿಸ್ಬೇಕು ನೀವು. ಓಕೆನಾ, ಓಕೆ. ಸೊಲ್ಯೂಷನ್, ಈಗ 5,000 ಇದೆ, 5,000 10% ಜಾಸ್ತಿ ಮಾಡಬೇಕು. 5,000 10% ಅಂದರೆ 10 ತೆಗಿರಿ, 5,000 ಆಗಲಿಲ್ಲಲ್ಲ. ಓಕೆ, ಅದು ಎಕ್ಸಾಮ್ ಕ್ವೆಶನು, 50,000 ಇದೆ, ಅದು ನೀವು ಮಾಡಿರಿ, ನಾನು 5,000 ಅಷ್ಟೇ ಮಾಡ್ತೀನಿ. 5,000 10% ಅಂದರೆ 500, 10 ತೆಗೆದು ಬಿಡಬೇಕಾ, 10 ತೆಗೆದ್ರೆ 10% ಆಗುತ್ತೆ, 500 ಜಾಸ್ತಿ ಆದರೆ 5,500 ಆಗುತ್ತೆ. ಸ್ಟೂಡೆಂಟ್ಸ್ ಏನಂತಾರೆ ಗೊತ್ತಾ, 500 6,500 ಆಗುತ್ತೆ ಅಂತ ಕಮೆಂಟ್ ಹಾಕಿರ್ಬೋದು, ಹಾಕಿದಾರ? ಓಕೆ ಓಕೆ ಓಕೆ, ಶಾಣ್ಯರ ಇದಾರ. ಓಕೆ, 5,500 ಮತ್ತೆ 10% ಅಂದರೆ ಮತ್ತೆ 10 ತೆಗೀರಿ, ಮತ್ತೆ 10 ತೆಗೆದ್ರೆ ಎಷ್ಟು ಹೆಚ್ಚಳ ಆಗುತ್ತೆ? ಇದಕ್ಕೆ 5,500 10% ಅಂದರೆ 550 ಹೆಚ್ಚಳ. ಆ 550 ಹೆಚ್ಚಳ ಆದರೆ 5,500 ನೋಡಿ, ಇಲ್ಲಿ 500 ಹೆಚ್ಚಾಗಿದೆ, ಇಲ್ಲಿ 500 ಹೆಚ್ಚಾಗಲ್ಲ, ಇದು ಆಲ್ರೆಡಿ 5,500. 5,500 10% ಅಂದರೆ 10 ತೆಗೀರಿ, 10% 10 ತೆಗೀರಿ, 550 ಹೆಚ್ಚಾದರೆ ಎಷ್ಟಾಗುತ್ತೆ? 6,050 ಆಗುತ್ತೆ. ಇದು 1 ವರ್ಷದ ನಂತರ. ಇದು ಇದಲ್ಲ, ಸಾರಿ ಸರ್, ಇದು 1 ವರ್ಷದ ನಂತರ, ಇದು 2 ವರ್ಷದ ನಂತರ, ನಮ್ಗೆ 3 ವರ್ಷದ ನಂತರ ಬೇಕು. ಮತ್ತೆ 10% ಜಾಸ್ತಿ ಮಾಡೋಣ, 10% ಜಾಸ್ತಿ ಮಾಡಿದ್ರೆ, ಇದ್ರ 10% ಅಂದ್ರೆ 10 ತೆಗೀರಿ, 605. ಹಾಗಾದ್ರೆ 6,050 605 ಅಂತಂದರೆ ಏನಾಗುತ್ತೆ? 6,600, 6,655, 55, 6,655 ಆಗುತ್ತೆ. ಆನ್ಸರ್ ಮಾಡಿದ್ದಾರೆ? ಓಕೆ ಓಕೆ, ಅನಿತಾ ಅವರು ಆನ್ಸರ್ ಮಾಡಿದ್ದಾರೆ. ಹಾಂ ಓಕೆ, ಹೋಮ್ವರ್ಕ್ ಕ್ವೆಶನ್ ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಸೇಮ್ ಇದೇ ಥರ, ಬಟ್ 10 ಜಾಸ್ತಿ ಆಗಿದೆ ಅಷ್ಟೆ. ಓಕೆನಾ, ಓಕೆ ಸರಿ. ಕ್ವೆಶನ್ನು ನೆಕ್ಸ್ಟು, ಈಗ ಗ್ರಾಮದ ಜನಸಂಖ್ಯೆ 8,000 ಇದೆ, ಪ್ರತಿ ವರ್ಷ 50%, ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡ್ತು ಅನ್ಕೊಳ್ಳಿ, ಆ ಗ್ರಾಮದಲ್ಲಿ ಏನೋ ಸಿಕ್ಕಾಪಟ್ಟೆ ಆ ಊರಿನ ಜನ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, 50% ಕಡಿಮೆ ಆದರೆ, ಓಕೆ, ಪ್ರತಿ ವರ್ಷ 3 ವರ್ಷದ ನಂತರ
ಎಷ್ಟಿರುತ್ತದೆ? ಓಕೆ, ಈಗ ನೋಡಿ 8000 ಇದೆ, 50% ಅಂದ್ರೆ 50-50 ಅರ್ಧಕ್ಕರ್ಧ, 8000ಕ್ಕೆ ಅರ್ಧಕ್ಕರ್ಧ ಹೋಗ್ಬಿಟ್ರು, 4000 ಅಂದ್ರೆ ಈಗ ಉಳಿದವರು 4000. ಮತ್ತೆ ಈ 4000ದಲ್ಲಿ 50% ಅರ್ಧಕ್ಕರ್ಧ ಹೋಗ್ಬಿಟ್ರು, ಅರ್ಧಕ್ಕರ್ಧ ಹೋದ್ರೆ 2000 ಹೋಗ್ಬಿಟ್ರು, ಹಂಗಾರೆ ಈಗ ಉಳಿದವರು 2000. ಈ 2000ದಲ್ಲಿ ಮತ್ತೆ ಅರ್ಧಕ್ಕರ್ಧ ಅರ್ಧಕ್ಕರ್ಧ ಹೋಗ್ಬಿಟ್ರು, ಅರ್ಧಕ್ಕರ್ಧ ಹೋದ್ರೆ 1000 ಹೋಗ್ಬಿಟ್ರು. ಓಕೆ, 1000 ಹೋದ್ರೆ ಉಳಿದಂತಹವರು 1000, ಹಾಗಾದ್ರೆ ಆನ್ಸರ್ ಏನಿದೆಲ್ಲ ಅದು 1000 ಆಗುತ್ತೆ. ಆನ್ಸರ್ ಮಾಡಿದಾರ? ಓಕೆ, ವೆರಿ ಗುಡ್, ವೆರಿ ಗುಡ್, ಫಾಸ್ಟ್ ಇದ್ದಾರ. ಇನ್ನು ಒಂದು 10-15 ನಿಮಿಷ, ಸೊ ಕೆಲವೊಂದು ಇನ್ನು 2-3 ಟೈಪ್ ಇದ್ದಾವೆ, ಅದನ್ನು ಮುಗಿಸ್ಬಿಡ್ತೀವಿ. ಓಕೆ, ಸೊ ನೆಕ್ಸ್ಟು ಇದು ಎಫ್ ಆಯ್ತಲ್ಲ, ಓಕೆ ನೆಕ್ಸ್ಟು ಇದರಲ್ಲೇ ಈ ಹೆಚ್ಚಳ ಈ ಕಡಿಮೆ ಮೇಲೆ. ಮತ್ತು ಈಗ ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರು ಅನುಪಾತ 5:4 ಇದೆ. ಓಕೆ, 5:4 ಇದೆ. ಒಂದು ವೇಳೆ ಹುಡುಗರು 20% ಹೆಚ್ಚು ಹಾಗೂ ಹುಡುಗಿಯರು 10% ಕಡಿಮೆ ಆದರೆ ಹೊಸ ಅನುಪಾತ ಎಷ್ಟಾಗುತ್ತದೆ? ಓಕೆ, ಈ ಥರ. ಥ್ಯಾಂಕ್ ಯು ಸೂರಜ್ ಅವರ, ಥ್ಯಾಂಕ್ ಯು. ಎಷ್ಟಾಗುತ್ತೆ? ಓಕೆ, ಈ ಥರ ಕೊಟ್ಟಾಗ ನೋಡಿ, 20% ಹೆಚ್ಚು ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ 120% ಆಗುತ್ತೆ. 10% ಕಡಿಮೆ ಅಂದರೆ 100 ಕಡಿಮೆ ಅಂದರೆ 90% ಆಗುತ್ತೆ. ಅವಾಗಲೇ ಹೇಳಿದ್ದೀನಲ್ಲ. ಹಾಗಾದರೆ ಮೊದಲು ಬಾಯ್ಸ್ ಮತ್ತು ಗರ್ಲ್ಸ್, ಬಾಯ್ಸು 5 ಗರ್ಲ್ಸ್ 4 ಇರ್ತಾರೆ. ಅನುಪಾತ ಅಂದರೆ ಅನುಪಾತದ ಅರ್ಥನೇ ಕಡಿತ ಹೊಡೆಯೋದು. ನಾ ಅನುಪಾತದ ಮೇಲೆ 7 ಪಾರ್ಟ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇವರು 20% ಜಾಸ್ತಿ ಆಗಿದ್ದಾರೆ, ಇವರು 120 ಹಾಕ್ತಾರೆ. ಓಕೆ, ಇವರು 10% ಕಡಿಮೆ ಆಗಿದ್ದಾರೆ ಅಂದರೆ 90% ಹಾಕ್ತಾರೆ. ಓಕೆ, ಇವರು 120% ಹಾಕ್ತಾರೆ, ಇವರು 90% ಹಾಕ್ತಾರೆ. ಅನುಪಾತದ ಅರ್ಥ ಕಡಿತ ಹೊಡೆಯೋದು, ಭಾಗ ಮಾಡೋದು. ಓಕೆ, ಅನುಪಾತ ಎಂದರೆ ಭಾಗ ಮಾಡುವುದು, ಸರಾಸರಿ ಅಂತ ಬಂದರೆ ಪ್ರತಿಯೊಬ್ಬರದು, ಶೇಕಡ ಅಂದರೆ 100, ಇವೆಲ್ಲ ಗೊತ್ತಿರಬೇಕು, ಕಾಮನ್ ಸೆನ್ಸ್. ಇವು ಅನುಪಾತ ಅಂದರೆ ಕಡಿತ ಹೊಡೆದು, ಬರೀ ಕಡಿತ ಹೊಡೆಯೋಣ. ಇಲ್ಲಿರುವ 10, ಇಲ್ಲಿರುವ 10 ಡಮಾರ್. ಇಲ್ಲಿ ನೋಡಿ, ಇಲ್ಲಿ 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 ಏನಾದರೂ, ಹಾಂ, ಇದು 4-1, 4-3 ಲೆಫ್ಟ್ ರೈಟ್ ಕಡಿತ ಹೊಡೆಯೋದು. ಇಲ್ಲಿ 3 ಉಳಿದಿದೆ, ಅಲ್ಲಿ 9 ಉಳಿದಿದೆ, 3-1, 3-3. ಓಕೆ, ಕೊನೆಗೆ ಉಳಿದಿದ್ದು ಇಲ್ಲಿ 5, ಇಲ್ಲಿ 3. ಹಾಗಾದರೆ ಹೊಸ ಅನುಪಾತವು 5:3 ಆಗುತ್ತದೆ. ನೋಡಿ, 20% ಹೆಚ್ಚು ಅಂದಿದ್ದಕ್ಕೆ 120, 10% ಕಡಿಮೆ ಅಂದರೆ 90. ಆನ್ಸರ್ ಮಾಡಿದಾರ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ರೊಚ್ಚಿಗೆದ್ದು ಬಿಟ್ಟಿದಾರಲ್ಲ. ಓಕೆ, ಇದು 9 ಗಂಟೆ ಟೈಮ್ ಕರೆಕ್ಟ್ ಇದೆಯಾ?
ಎಲ್ಲರಿಗೂ ಓಕೆ ಎಲ್ಲರೂ ಫ್ರೀ ಇರ್ತೀರಿ ಈ ಟೈಮಲ್ಲಿ ಆಲ್ಮೋಸ್ಟು ಓಕೆ ಸರಿ ನೆಕ್ಸ್ಟು ಟೈಪು ಇದು ಹೆಚ್ಚಳ ಕಡಿಮೆ ಮೇಲೆ ಈ ಥರ ಕ್ವಶನ್ ಈಗ ನೆಕ್ಸ್ಟು ಎಲೆಕ್ಷನ್ ಮೇಲೆ ಕ್ವಶನ್ ಕೇಳ್ತಾನೆ ಓಕೆ ಇನ್ನು ಎರಡು ಟೈಪ್ ಎರಡರಿಂದ ಮೂರು ಟೈಪ್ ಮುಗಿಸ್ಬಿಡ್ತೀನಿ ಎಲೆಕ್ಷನ್ ಮೇಲೆ ಕ್ವಶನ್ ಕೇಳ್ತಾನೆ ಓಕೆ ಎಷ್ಟು ಟೈಪ್ ಆದವ್ರಿ ಹೆಚ್ಚಳ ಕಡಿಮೆನೇ ಜಾಸ್ತಿ ಆಗ್ಬಿಟ್ಟು ಅದರಲ್ಲೇ ಭಾಳ ಕೇಳಿದ್ದಾನೆ ಈ ಓಕೆ ಇದು ಟೈಪ್ ಏಟ್ ನೆಕ್ಸ್ಟ್ ಟೈಪ್ ನೈನ್ ಟೈಪ್ ನೈನ್ ಟೈಪ್ ನೈನ್ ಪರೀಕ್ಷೆಯ ಮೇಲೆ ಪ್ರಶ್ನೆಗಳು ಓಕೆ ಪರೀಕ್ಷೆಯ ಮೇಲೆ ಪ್ರಶ್ನೆಗಳು ಓಕೆ ಕ್ವಶನ್ ಯಾವ ಥರ ಕೇಳ್ತಾನೆ ಒಂದು ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಉತ್ತೀರ್ಣ ಅಂದರೆ ಪಾಸ್ ಆಗಲು ಉತ್ತೀರ್ಣನಾಗಲು ಶೇಕಡ 30 ಅಂಕಗಳು ಬೇಕು ಓಕೆ ಶೇಕಡ 30 ಅಂಕಗಳು ಬೇಕು ಆದರೆ ಆದರೆ ಒಬ್ಬ ವಿದ್ಯಾರ್ಥಿ 100 ಅಂಕಗಳನ್ನು ಗಳಿಸಿ 100 ಅಂಕಗಳನ್ನು ಗಳಿಸಿ 100 ಅಂಕಗಳನ್ನು ಗಳಿಸಿ 20 ಅಂಕಗಳಿಂದ 20 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ ಅನುತ್ತೀರ್ಣನಾಗುತ್ತಾನೆ ಹಾಗಾದರೆ ಪರೀಕ್ಷೆಯ ಒಟ್ಟು ಅಂಕಗಳು ಎಷ್ಟು ಓಕೆ ಒಬ್ಬ ಒಂದು ಪರೀಕ್ಷೆ ಪಾಸ್ ಆಗಬೇಕು 30% ತಗೋಬೇಕು 30% ತಗೋಬೇಕು ಆದರೆ ಒಬ್ಬ ಸ್ಟೂಡೆಂಟ್ ಏನು ಮಾಡಿದ್ದಾನೆ 100 ಮಾರ್ಕ್ಸ್ ತೊಗೊಂಡಿದ್ದಾನೆ ಇನ್ನು 20 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ ಓಕೆ ಹಾಗಾದರೆ ಪಾಸ್ ಆಗೋಕ್ಕೆ ಪಾಸಿಂಗ್ ಪರ್ಸೆಂಟೇಜ್ ಏನಿದೆ ಅಲ್ಲ ಅದು 30% ಪಾಸಿಂಗ್ ಮಾರ್ಕ್ಸ್ ಏನಿದೆಲ್ಲ ಅದು 100 ಮಾರ್ಕ್ಸ್ ಅಲ್ಲ ಪಾಸಿಂಗ್ ಮಾರ್ಕ್ಸು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು ಓಕೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು ಅವನು ಓಕೆನಾ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು ಆದರೆ ಅವನು ಜಾಸ್ತಿ ತೊಗೊಂಡಿಲ್ಲ ಎಷ್ಟು ತೊಗೊಂಡಿದ್ದಾನೆ 100 ತೊಗೊಂಡಿದ್ದಾನೆ ಅಂದರೆ ಅವನಿಗೆ ಇನ್ನೂ 20 ಅಂಕ ಬೇಕು ಅಂದರೆ 120 ಮಾರ್ಕ್ಸ್ ತೊಗೋಬೇಕು ನೋಡ್ರಿ 100 ತೊಗೊಂಡ್ರೆ ಪಾಸ್ ಆಗಲ್ಲ ಇನ್ನೂ 20 ಬೇಕು 120 ಬೇಕು ಪಾಸ್ ಆಗೋಕ್ಕೆ 30% ಅಥವಾ 120 ಮ್ಯಾಚ್ ಆಯಿತು ಹಾಗಾದರೆ 30% ಏನಿದೆಯಲ್ಲ ಅದೇ 120 ಪಾಸ್ ಆಗೋಕ್ಕೆ 30% ತೊಗೋಬೇಕು ಅಥವಾ 120 ಮಾರ್ಕ್ಸ್ ತೊಗೋಬೇಕು ಹಾಗಾದರೆ ಒಟ್ಟು ಅಂತಂದರೆ 100% ಎಷ್ಟು 34 120 104 400 ಆ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು 400 ಇದ್ದವು ಅರ್ಥವಾಯಿತ್ರಿ ಓಕೆ ರಾಕೇಶ್ ಅವರು ಮೆಸೇಜ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸಿ ಜಿ ಎಲ್ ರಿಸಲ್ಟ್ ಬಂದಿದೆ ಇಲ್ಲ ಸರ್ ಸಿ ಜಿ ಎಲ್ ಇವತ್ತು ಸಿ ಜಿ ಎಲ್ ರಿಸಲ್ಟ್ ಬಂತು ನಾನು ಸೆಲೆಕ್ಟ್ ಆಗಿದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಸರ್ ನಿಮ್ಮ 2-ಲೈನ್ ಮೆಥಡ್ ಯೂಸ್ ಆಯಿತು ಸರ್ ಥ್ಯಾಂಕ್ ಯು ಓಕೆ ರಾಕೇಶ್ ಅವರು ಮೆಸೇಜ್ ಮಾಡಿದ್ದಾರೆ ನೋಡಿ ಸೊ ಎಸ್ ಎಸ್ ಸಿ ಜಿ ಎಲ್ ರಿಸಲ್ಟ್ ಬಂದಿದೆ ಅಂತ ಓಕೆ ನೋಡು ಟ್ರೈ ಚೆಕ್ ಮಾಡು ಬಂದಿದೆ ಓಕೆ ರಾಕೇಶ್ ಅವರೇ ಕಂಗ್ರ್ಯಾಚುಲೇಷನ್ ತುಂಬ ಖುಷಿಯಾಗುತ್ತೆ ನಮ್ಮ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ನಾವೆಲ್ಲ ಹೊಡ್ಕೊಂಬಿಡ್ಬೇಕು ನೋಡಿ 2-ಲೈನ್ ಮೆಥಡು ಯಾರಿಗೆ ಬರಲ್ಲ ಯಾರಿಗೆ ಯೂಸ್ ಆಗಲ್ಲ ಮಗ್ಗಿ ಯಾರಿಗೆ ಬರಲ್ಲ ಅವ್ರಿಗೆ 2-ಲೈನ್ ಮೆಥಡ್ ಬರಲ್ಲ ಮಗ್ಗಿ ಯಾರಿಗೆ ಬರುತ್ತಲ್ಲ ಅವ್ರು 2-ಲೈನ್ ಮೆಥಡ್ ಕಾಮನ್ ಸೆನ್ಸ್ ಮೇಲೆ ಮಾಡ್ತಾರೆ ಓಕೆನಾ ಆಯ್ತು ಇದು ಪರೀಕ್ಷೆ ಮೇಲೆ ಕ್ವಶನ್ನು ನೆಕ್ಸ್ಟ್ ಟೈಪ್ ಟೆನ್ ಚುನಾವಣೆ ಮೇಲಿನ ಪ್ರಶ್ನೆಗಳು ಓಕೆ ಚುನಾವಣೆ ಮೇಲಿನ ಪ್ರಶ್ನೆಗಳು ಈಗ ಇದ್ರ ಮೇಲೆ ಇದರಲ್ಲಿ ಯಾವ ಥರ ಕ್ವಶನ್ನ ಕೇಳ್ತಾನೆ ಓಕೆ ಕ್ವಶನ್ ಯಾವ ಥರ ಕೇಳ್ತಾನೆ
ಎರಡು ಅಭ್ಯರ್ಥಿಗಳು ಎರಡು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ಅಂದರೆ ಎಲೆಕ್ಷನ್ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಶೇಕಡ 40 ಮತಗಳನ್ನು ಪಡೆದು ಶೇಕಡ 40 ಮತಗಳನ್ನು ಪಡೆದು 2000 ಮತಗಳ ಅಂತರದಿಂದ ಸೋಲುತ್ತಾನೆ ಅಂತರದಿಂದ ಸೋಲುತ್ತಾನೆ ಹಾಗಾದರೆ ಹಾಗಾದರೆ ಚುನಾವಣೆಯ ಒಟ್ಟು ಮತಗಳು ಎಷ್ಟು ಚುನಾವಣೆಯ ಒಟ್ಟು ಮತಗಳು ಎಷ್ಟು ಓಕೆ ಈಗ ಒಬ್ಬ 40% ತಗೋತಾನೆ ಆ 40% ತಗೊಂಡವನು ನಿಮಗೆ ಏನು ಅನ್ಸುತ್ತೆ ಗೆದ್ದಿರ್ತಾನೆ ಸೋತಿರ್ತಾನೆ 40% ತೆಗೆದುಕೊಂಡವನು ಗೆದ್ದಿರುತ್ತಾನೋ ಅಥವಾ ಸೋತಿರುತ್ತಾನ ಪಕ್ಕ ಸೋತಿರ್ತಾನಲ್ಲ 50-50 ಆದರೆ ಇಬ್ಬರದು ಸಮ ಬಟ್ 50ಗಿಂತ ಕಡಿಮೆ ಅಂದರೆ ಸೋತಿರ್ತಾನೆ ಹಾಗಾದರೆ ಸೋತಿರೋನು ಸೋತವನು 40% ತಗೊಂಡಿದ್ದಾನೆ ಸೋತವ 40% ತಗೊಂಡಿದ್ದಾನೆ ಅಂದರೆ ಇನ್ನ 100ಕ್ಕೆ 40 ಸೋತೋನ್ ತಗೊಂಡ್ರೆ ಗೆದ್ದವನು 60% ತಗೋತಾನೆ ಸೋತೋ 40% ತಗೊಂಡ್ರೆ ಗೆದ್ದವನು 60% ತಗೊಂಡಿರ್ತಾನೆ ಇಲ್ಲಿ ಏನು ಕೊಟ್ಟಿದ್ದಾನೆ 2000 ಮತಗಳ ಅಂತರ ಅಂತ ಕೊಟ್ರೆ ಇವರಿಬ್ಬರ ನಡುವಿನ ಅಂತರ 20% ಅಂತರ ಓಕೆ 20% ಅಂತರ ಆ 20% ಅಂತರ ಆ 20% ಅಂತರ ಏನಿದೆಲ್ಲ ಇದು ಪರ್ಸೆಂಟೇಜ್ ಅಲ್ಲಿದೆ ಸೋತೋ 40% ಅಂದ್ರೆ ಗೆದ್ದೋ 60% ಹಾಗಾದ್ರೆ ಅಂತರ 20% ಆ 20% ಅಂತರನೇ 2000 ಒಟ್ಟು ಅಂತ ಅಂದರೆ 100% ಎಷ್ಟು 20 ಎರಡು ಸೊನ್ನೆ ಇದೆ 100 ಹಾಗಾದರೆ 100 × 100 ಎಷ್ಟಾಗುತ್ತೆ 10,000 ಇದೆ ಓಕೆ ಅರ್ಥ ಆಗ್ತದೇನಾ ನಾನೀಗ ಟೆಲಿಗ್ರಾಮಲ್ಲಿ ನಾನು ಏನು ಟೆಲಿಗ್ರಾಮ್ ಇದೆಲ್ಲ ಈಶ್ವರ್ಗಿರಿ ಸರಿ 1 ಸೆಕೆಂಡ್ ಓಕೆ ಈಗ ಟೆಲಿಗ್ರಾಮಲ್ಲಿ ಓಕೆ ನೆಕ್ಸ್ಟು ವೆನ್ ನಕ್ಷೆ ಮೇಲಿದೆ ತಡೆ ಟೈಪ್ ಟೈಪ್ 11 ವೆನ್ ನಕ್ಷೆಯ ಮೇಲೆ ವೆನ್ ನಕ್ಷೆಯ ಮೇಲಿನ ಪ್ರಶ್ನೆಗಳು ಓಕೆ ಸರಿ ಇದನ್ನು ನೋಡೋಣ ಓಕೆ ಸೊ ವೆನ್ ನಕ್ಷೆ ಮೇಲಿನ ಪ್ರಶ್ನೆಗಳು ಇದನ್ನ ಯಾವ ಥರ ಕೇಳ್ತಾನೆ ಈಗ ಒಂದು ಪರೀಕ್ಷೆ ಇರುತ್ತೆ ಓಕೆ ಒಂದು ಪರೀಕ್ಷೆಯಲ್ಲಿ ಕ್ವಶನ್ ಒಂದು ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಶೇಕಡ 40 ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಏನಾಗಿರ್ತಾರೆ ಅನುತ್ತೀರ್ಣನಾಗ್ತಾರೆ ಫೇಲ್ ಆಗಿರುತ್ತಾರೆ ಶೇಕಡ
ಮೂವತ್ತು ವಿದ್ಯಾರ್ಥಿಗಳು ಶೇಕಡ 30 ವಿದ್ಯಾರ್ಥಿಗಳು ಗಣಿತದಲ್ಲಿ ಫೇಲ್ ಆಗಿರುತ್ತಾರೆ ಹಾಗೂ ಶೇಕಡ 10 ವಿದ್ಯಾರ್ಥಿಗಳು ಎರಡು ವಿಷಯದಲ್ಲೂ ಫೇಲ್ ಆಗಿರುತ್ತಾರೆ ಹಾಗಾದರೆ ಪಾಸ್ ಆದವರ ಶೇಕಡ ಹಾಗಾದರೆ ಶೇಕಡ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದೆ ಪಾಸ್ ಆದವರ ಶೇಕಡ ಅಂಶ ಎಷ್ಟು ಓಕೆ ಈ ತರ ಕ್ವೆಶ್ಚನ್ ಆಲ್ರೆಡಿ ಕೇಳಿದಾನೆ ನೀವು ನೋಡಿರ್ತೀರ ಓಕೆ ಸರಿ ಓಕೆ ಇದು ಲಾಸ್ಟ್ ಟೈಪ್ ತಗೊಳ್ಳಿ ಪಾಪ ನಿಮಗೂ ಮೋಸ್ಟ್ಲಿ ಗೊತ್ತಿಲ್ಲ ಹಸಿವಾಗಿರುತ್ತೆ ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೋ ಏನೋ ಗೊತ್ತಿಲ್ಲ ನೋಡಿ ಈಗ ಇಂಗ್ಲೀಷ್ನಲ್ಲಿ 40% ಫೇಲ್ ಆಗಿದ್ದಾರೆ ಗಣಿತದಲ್ಲಿ 30% ಫೇಲ್ ಆಗಿದ್ದಾರೆ ಎರಡು ವಿಷಯದಲ್ಲೂ ಸೊ ಇವೆರಡೂ ವಿಷಯದಲ್ಲೂ ಫೇಲ್ ಆದವರು ಎಷ್ಟು 10% ಹಾಗಾದರೆ ಟೋಟಲ್ ಪಾಸ್ ಆದವರು ಎಷ್ಟು ಅಂತ ಕೇಳ್ತಾನೆ ಓಕೆ ಈಗ ಈ 40ರಲ್ಲಿ 10% ಅವರು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ ಅವ್ರನ್ನ ಬಿಟ್ಬಿಡಿ ಕೇವಲ ಗಣಿತದಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಫೇಲ್ ಆದವರು 30% ಈ 30%ಅಲ್ಲಿ 10% ಇದಾರಲ್ಲ ಅವರು ಇಂಗ್ಲೀಷಲ್ಲೂ ಫೇಲ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು ಎರಡರಲ್ಲೂ ಫೇಲ್ ಆದರೂ ಬೇಡ ಕೇವಲ ಇಂಗ್ಲೀಷಲ್ಲಿ ಫೇಲ್ ಆದರೂ 30% 10% ಇವರು ಎರಡರಲ್ಲೂ ಇದ್ದಾರೆ 30%ಅಲ್ಲಿ 10% ಇಂಗ್ಲೀಷಲ್ಲಿ ಇದ್ದಾರೆ ಕೇವಲ ಗಣಿತದಲ್ಲಿ ಮಾತ್ರ 20% ಹಾಗಾದ್ರೆ ಇದು ಕರೆಕ್ಟು ಇದು ಆ್ಯಕ್ಚುಲಿ ಕರೆಕ್ಟ್ ಇದೆ 30% ಕೇವಲ ಇಂಗ್ಲೀಷ್ನಲ್ಲಿ 10% ಎರಡರಲ್ಲೂ ಇದು 20% ಗಣಿತದಲ್ಲಿ ಟೋಟಲ್ ಮಾಡಿದ್ರೆ 60% ಫೇಲ್ ಆಗಿದ್ದಾರೆ 100ರಲ್ಲಿ 60 ಫೇಲ್ ಆದರೆ 40% ಪಾಸ್ ಆಗಿರುತ್ತಾರೆ ಓಕೆ 40% ಪಾಸ್ ಆಗಿರುತ್ತಾರೆ 100ರಲ್ಲಿ 40% ಫೇಲ್ ಆದರೆ 40% ಪಾಸ್ ಆಗಿರ್ತಾರೆ ಓಕೆ 40% ಫೇಲ್ ಆಗಿದ್ದಾರೆ ರೀ ಇಂಗ್ಲೀಷಲ್ಲಿ ಆ 10% ಏನು ಅವ್ರು ಗಣಿತದಲ್ಲೂ ಇದ್ದಾರೆ ಹಾಗಾದ್ರೆ 30% ಅಷ್ಟೇ 30% ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ 10% ಯಾರು ಇವರು ಎರಡರಲ್ಲೂ ಇದ್ದಾರೆ ಅವ್ರನ್ನ ಬಿಟ್ಟರೆ ಕೇವಲ ಗಣಿತದಲ್ಲಿ ಮಾತ್ರ ಫೇಲ್ ಆದರೆ 20% ಈ 10% ಎರಡರಲ್ಲಿ ಅವ್ರನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ 30% 20% ಪ್ಲಸ್ 10% ಓ ಸಾರಿ 30 40 ಕರೆಕ್ಟ್ ಇದಲ್ಲ 30 20 50 60 60% ಫೇಲ್ ಆಗಿದ್ದಾರೆ ಅಂದರೆ 40% ಪಾಸ್ ಆಗಿದ್ದಾರೆ ಓಕೆನಾ ಅರ್ಥ ಆಯ್ತಾ ಓಕೆ ಸೊ ನೋಡಿ ಟೈಪ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಇನ್ನೂ ಭಾಳಷ್ಟು ಟೈಪ್ಸ್ಗಳು ಬರ್ತವೆ